ॐ असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः। ನಾವು ಬೆಳಿಗ್ಗೆ ಇದ್ದಾಗ ನಮ್ಮ ಹಸ್ತಗಳನ್ನ ತೆಗೆದು ನಾವು ಪ್ರಾರ್ಥನೆ ಮಾಡ್ತೀವಿ. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಜೈ ಶ್ರೀರಾಮ್. ನಾವು ಗೌರಿ ಮಾತೆಯ ಕರುಣಾ ಕಟಾಕ್ಷದಿಂದ ನಾವು ಭಗವದ್ಗೀತೆ ಉಪನ್ಯಾಸಗಳನ್ನ ನೋಡೋ ಹಾಗಾಗ್ತಾ ಇದೆ. ಭಗವದ್ಗೀತೆ ಉಪನ್ಯಾಸಗಳಲ್ಲಿ 6ನೇ ಅಧ್ಯಾಯ ಇವತ್ತು ಶುರುವಾಗ್ತಾ ಇದೆ. ಧ್ಯಾನ ಯೋಗ. ನಾವು ಇವತ್ತು ಗೌರಿ ಪೂಜೆ ಮಾಡಿದ್ದೀವಿ, ನಾಳೆ ಗಣಪತಿ ಹಬ್ಬ ಇದೆ. ಸೋ ನಾವು ಗೌರಿ ಮಾತೆಯನ್ನ ಪೂಜೆ ಮಾಡೋಣ. ಪೂಜೆ ಮಾಡಿದ್ದೀವಿ. ಹೇ ಅಮ್ಮ ತಾಯಿ, ನಾವು ಧ್ಯಾನ ಯೋಗವನ್ನು ಅಧ್ಯಯನ ಮಾಡಬೇಕು, ಧ್ಯಾನ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂತಿದ್ದೀವಿ. ಅಧ್ಯಯ ಸಾಧನೆಗಳನ್ನ ಸರಿಯಾಗಿ ತಿಳ್ಕೊಂಡು ಅವುಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಮುಂದಕ್ಕೆ ಹೋಗೋದಕ್ಕೋಸ್ಕರ ಆ ಗೌರಿ ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ, ನಾಳೆ ಗಣಪತಿ ಪರಮಾತ್ಮನ್ನು ಪ್ರಾರ್ಥನೆ ಮಾಡ್ತಾ ನಾವು ಹೋಗೋ ಈ ದಾರಿಯಲ್ಲಿ ನಿರ್ವಿಘ್ನವಾಗಿ ನಮ್ಮ ಸಾಧನೆ ಮುಂದುವರೆದು ನಮ್ಮನ್ನು ತತ್ವದಲ್ಲಿ ನಿಲ್ಲಿಸಪ್ಪ ಅಂತ ಆ ಗೌರಿ ಮಾತೆ ಮತ್ತು ಗಣಪತಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡೋಣ. ನಮಗೆ ಯಾವ ಒಂದು ಅಡಚಣೆಗಳಿಲ್ಲದೆ ತತ್ವದಲ್ಲಿ ನಿಲ್ಲೋ ಹಾಗೆ ಮಾಡಪ್ಪ ಅಂತ ನಾಳೆನೂ ಪ್ರಾರ್ಥನೆ ಮಾಡೋಣ. ಜೈ ಶ್ರೀರಾಮ್. ಇವತ್ತು ಭಗವದ್ಗೀತೆ 6ನೇ ಅಧ್ಯಾಯ. ಧ್ಯಾನ ಯೋಗಕ್ಕೆ ಸಿದ್ಧತೆ 39ನೇ ಚಾಪ್ಟರ್. ಆದರೆ ಎಲ್ಲ ಅಧ್ಯಾಯಗಳ ಹಾಗೆ 5ನೇ ಅಧ್ಯಾಯದ ಕೊನೆಯಲ್ಲಿ 6ನೇ ಅಧ್ಯಾಯ ಶುರುವಾಗುವ ಪೀಠಿಕೆಯನ್ನು ಒಂದು ಎರಡು ಮಂತ್ರದಲ್ಲಿ ಹೇಳಿದ್ರು. ನಿನ್ನೆ ನೋಡಿದ್ವಿ, ಅದನ್ನು ಮೆಲುಕಾಕೊಂಡು ಮುಂದಕ್ಕೆ ಹೋಗೋಣ. ಸೊ ಅಲ್ಲಿಗೆ 38 ನಿನ್ನೆ ಮಾಡಿದ್ದು ಧ್ಯಾನ ಯೋಗಕ್ಕೆ ಅವತರಣಿಕೆ. ಅದರಲ್ಲಿ ಏನು ಹೇಳಿದ್ರು? ಭಗವದ್ಗೀತೆ ಉಪನಿಷತ್ತುಗಳು ಸಾರಾಂಶ ಏನಪ್ಪ ಅಂತಂದರೆ ಮೂರನ್ನು ಹೇಳ್ತಾರೆ. ಅಲ್ಲಿ ಕರ್ಮಯೋಗ ಮೂರು ರೀತಿ ಇರುತ್ತಂತೆ. ಇನ್ನೊಂದು, ಧ್ಯಾನ ಯೋಗಕ್ಕೆ ನಾವು ಹೋಗಬೇಕಾದ್ರೆ ಕರ್ಮಯೋಗವನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಬೇಕು. ಇಲ್ಲಿವರೆಗೂ 2ನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೂ ಕರ್ಮಯೋಗವನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ನೆನ್ಪಿಟ್ಕೋಬೇಕು, ಅಲ್ಲಿ ಕರ್ಮಯೋಗ ಎಷ್ಟು ಮುಖ್ಯ ಆಯಿತು ಅಂತ ನೆಗ್ಲೆಕ್ಟ್ ಮಾಡೋದಲ್ಲ. ಕರ್ಮಯೋಗ ಫೌಂಡೇಶನ್ ಇದ್ದಂಗೆ ನಮ್ಮ ಎಲ್ಲ ಸಾಧನೆಗೂ, ಮೋಕ್ಷಕ್ಕೆ ಪ್ರತಿಯೊಂದಕ್ಕೂ. ನಾವು ಸರಿಯಾಗಿ ಕರ್ಮಯೋಗ ಮಾಡದೇ ಇದ್ದರೆ ಏನು ಸಾಧನೆನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿ ನಾವು ನೆನ್ಪಿಟ್ಕೋಬೇಕು. ಸೊ ಈ ಕರ್ಮಯೋಗದಲ್ಲಿ ಮೂರು ರೀತಿ ಇದೆ ಅಂತ ಹೇಳಿದ್ರು. ಕರ್ಮಪ್ರಧಾನವಾಗಿದ್ದರೆ, ಕಾಯವಾಚ ಮನಸ ಮಾಡಿದ್ರೆ ಅದನ್ನು ಕರ್ಮಯೋಗ ಅಂತೀವಿ. ಧ್ಯಾನ ಪ್ರಧಾನವಾಗಿದ್ದರೆ ಧ್ಯಾನ ಯೋಗ ಅಂತೀವಿ. ಅದರಲ್ಲಿ ಭಕ್ತಿ ಪ್ರಧಾನವಾಗಿದ್ದರೆ ಅದನ್ನು ಭಕ್ತಿ ಯೋಗ ಅಂತ ಹೀಗೆ ಕರಿತೀವಿ. ಈ ಕರ್ಮಯೋಗ ಬಂದಿದ್ದೆ ಧ್ಯಾನ ಯೋಗ ಮಾಡಬೇಕಾದ್ರೆ ಅದು ಬಹಿರಂಗ ಸಾಧನ, ಮೊದಲೇ ಅದು ಮಾಡಿರಬೇಕು.
ಶಾಸ್ತ್ರದಲ್ಲಿ ಶಾಸ್ತ್ರೋಕ್ತ ಕರ್ಮಗಳನ್ನ ಕರ್ಮಯೋಗ ರೂಪದಲ್ಲಿ ಮಾಡ್ರಿ ಅಂತ ಹೇಳ್ತಾರೆ. ಆದರೆ ನಾವು ಲೌಕಿಕ ವೈದಿಕ ಕರ್ಮಗಳನ್ನೇ ಮಾಡೋದಿಲ್ಲ, ಇನ್ನು ನಮ್ಮ ಲೌಕಿಕ ಕರ್ಮಗಳನ್ನೇ ಕರ್ಮಯೋಗದಲ್ಲಿ ಮಾಡಿ ಅಂತ ನೆನೆ ಹೇಳುತ್ತಾ ಇತ್ತು. ಇಲ್ಲಿ ನಾವು ಧ್ಯಾನ ಯೋಗಕ್ಕೆ ಹೋಗಬೇಕಾದ್ರೆ 5 ಸ್ಟೆಪ್ಸ್ನ ಹೇಳಿದ್ದು 2 ಶ್ಲೋಕಗಳಲ್ಲಿ, 5ನೇ ಅಧ್ಯಾಯದ ಕೊನೆಯ 2 ಶ್ಲೋಕಗಳಲ್ಲಿ. ಮೊದಲನೇದೇನು, ಸ್ಪರ್ಶಗಳನ್ನು ಶಬ್ದಾದಿ ವಿಷಯಗಳನ್ನು ಹೊರಚು ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ನಮಗೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಸುಮ್ಮನಾಗಬೇಕು. ಮೊದಲೇ ಎತ್ಕೊಂತಾನೆ, ಊರು ಕೇರಿಯ ಚಿಂತೆಯು ಸಾಕು, 100 ಬಾರಿಗೆ ರಾಮನೇ ಬೇಕು ಅನ್ನಿಸ್ಬೇಕು, ಮೋಕ್ಷನೇ ಬೇಕು ಅಂತ. ಅದಾದ ಮೇಲೆ ಇಲ್ಲಿ ನಾವೇನು ಮಾಡಬೇಕು, ನನಗೆ ಈ ಸ್ಪರ್ಶಗಳು ದ್ವಂದ್ವಗಳ ಕಾಟ ಇರಬಾರ್ದು, ಅವುಗಳನ್ನ ತಪ್ಪಿಸ್ಕೋಬೇಕು. ಕರ್ಮಯೋಗ ಮಾಡಿದರೆ ಸಾಧ್ಯ ಆಗುತ್ತೆ, ಇಲ್ಲದಿದ್ರೆ ಆಗೋದಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ಇಂದ್ರಿಯಂಗಳಿರ, ನೀವು ಸ್ವಲ್ಪ ಸುಮ್ಮನಿರಿ, ಮುದ್ದು ರಾಮನ ಪೂಜಿಪುವೇ ಅಂತ ಪ್ರಾರ್ಥನೆ ಮಾಡಬೇಕು ಅವುಗಳಿಗೆ. ಏನು ಸುಮ್ಮನೆ ಪ್ರಾರ್ಥನೆ ಮಾಡಿದ್ರೆ ಏನು ಬಿಟ್ಬಿಡೋದಿಲ್ಲ, ಅದು ಕರ್ಮಯೋಗ ಮಾಡಿದರೆ ಅವು ಸುಮ್ಮನೆ ಇರುತ್ತೆ. ಈ ಕರ್ಮಯೋಗದಲ್ಲಿ ವಿಷಯಗಳನ್ನು ರಾಗದ್ವೇಷ ಇಲ್ಲದೆ ಹೊರಗಡೆ ಇರಬೇಕು, ವಿಷಯಗಳನ್ನ ನಾವು ಚಿಂತನೆ ಮಾಡಬಾರ್ದು. ಕರ್ಮಯೋಗದಲ್ಲಿ ಕೆಲಸ ಮಾಡ್ತಾ ಇರಬೇಕು, ಅಲ್ಲಿ ವಿಷಯಗಳ ಚಿಂತನೆ ಬಂದೇ ಬರುತ್ತೆ. ಅದಕ್ಕೆ ಕರ್ಮಯೋಗದಲ್ಲಿ ಕೆಲಸ ಮಾಡಿ ಪರಾಪೇಕ್ಷೆ ಮತ್ತು ನಾನು ಮಾಡ್ತಾ ಇದ್ದೀನಿ ತ್ಯಾಗ ಮಾಡಿ ಅಂತ ಹೇಳಿದ್ರು. ಇಲ್ಲಿ ವಿಷಯಗಳನ್ನೇ ಚಿಂತನೆ ಮಾಡಬಾರ್ದು, ಇದು ಇಂಪಾರ್ಟೆಂಟ್. 2ನೇ ಸ್ಟೆಪ್ಪು, ಕಣ್ಣುಗಳನ್ನು ಹುಬ್ಬುಗಳನ್ನು ನಡುವೆ ಇಟ್ಕೋಬೇಕು ಅಂತ ಹೇಳಿದರು. ಸುಮ್ಮನೆ ಹಾಗೆ ಮಾಡೋದಲ್ಲ, ಇವೆಲ್ಲ ಹಠಯೋಗಕ್ಕೆ ಸಂಬಂಧಪಟ್ಟಿರೋದು. ಮತ್ತು ಇದರ ಅರ್ಥ ಏನು ಅಂದರೆ, ನಮ್ಮ ದೃಷ್ಟಿ, ನಮ್ಮ ಮನಸ್ಸಿನ ದೃಷ್ಟಿ ಅತ್ತಿತ್ತ ಹೋಗಬಾರ್ದು. ಅಂದರೆ ಸಂಕಲ್ಪ ವಿಕಲ್ಪಗಳು ಮಾಡೋದನ್ನು ಬಿಟ್ಬಿಟ್ಟಿರಬೇಕು ಮನಸ್ಸು, ಅದನ್ನು ಅಷ್ಟು ತಿಳ್ಕೊಂಡ್ರೆ ಸಾಕು. ಗೀತೆಯಲ್ಲಾಗಲಿ ಉಪನಿಷತ್ನಲ್ಲಾಗಲಿ ಎಲ್ಲೂ ಹಠಯೋಗವನ್ನು ಹೇಳಿಲ್ಲ ಅಂತ ಕೂಡ ನೋಡಿದ್ವಿ. 3ನೇದು, ಪ್ರಾಣಾಯಾಮ ಮಾಡಬೇಕು. ಯಾರಿಗೆ ನೇರವಾಗಿ ಧ್ಯಾನ ಮಾಡೋದಕ್ಕೆ ಸಿದ್ಧತೆ ಇರುತ್ತೋ ಅಂಥವ್ರು ಮಾಡ್ಬೋದು. ಆಗದೇ ಇದ್ದಾಗ, ಮನಸ್ಸಿನಲ್ಲಿ ಇನ್ನೂ ಸ್ವಲ್ಪ ಈ ಅಡಚಣೆಗಳಿದ್ದಾಗ ನಾವು ಈ ಪ್ರಾಣಾಯಾಮವನ್ನು ಮಾಡಬೇಕಾಗತ್ತೆ. ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ಕೊಂಡ್ವಿ ನಾವು ನಿನ್ನೆ. ನಾವು ಕರ ಎತ್ಕೊಂಡು ಹೋಗ್ತಾ ಇದ್ರೆ ಹಿಂದೆಗಡೆ ಹಸು ಬರುತ್ತೆ. ಹಾಗೆ ನಾನು ಮನಸ್ಸನ್ನು ನಿಯಂತ್ರಣ ಮಾಡಿರಿ ಅಂತಂದರೆ ಯಾರಿಗೂ ಅರ್ಥ ಆಗೋದಿಲ್ಲ, ಯಾಕೆ ಮನಸ್ಸು ಸೂಕ್ಷ್ಮವಾಗಿದೆ. ಆದರೆ ನಿಮ್ಮ ಉಸಿರಾಟವನ್ನು ನಿಧಾನವಾಗಿ ತಗೊಳ್ಳಿ, ಉಸಿರಾಟನ ಸ್ವಲ್ಪ ಇಟ್ಕೊಳ್ಳಿ, ಮತ್ತು ನಿಧಾನವಾಗಿ ಉಸಿರನ್ನು ಬಿಡಿ ಅಂದರೆ ಮಾಡ್ಬೋದು. ಇದು ಯಾವಾಗ ನಾನು ಮಾಡ್ತೀನೋ ಒಂದು 10 ಸಲ 15 ಸಲ ನಿಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಎಲ್ಲಿ ಕರ ಹೋಗುತ್ತೋ ಅಲ್ಲಿ ಹಸು ಬರುತ್ತೆ. ನಿಮ್ಮ ಮನಸ್ಸು ಶಾಂತ, ನಿಮ್ಮ ಪ್ರಾಣಾಯಾಮ ಉಸಿರಾಟ ನಿಧಾನ ಆಯಿತು ಅಂದರೆ ಮನಸ್ಸು ನಿಧಾನವಾಗುತ್ತೆ ಅಷ್ಟೇ. ಕೋಪ ಬಂದಾಗ ನೋಡಿ, ನಿಮ್ಮ ಬಿ ಪಿ ಎಷ್ಟಿರುತ್ತೆ ಅಂತ ನೋಡಿ, ಪಲ್ಸ್ ರೇಟ್ ನೋಡಿ ಎಷ್ಟಿರುತ್ತೆ ಅಂತ. ಅದೇ ನೀವು ಶಾಂತವಾಗಿದ್ದಾಗ ನೋಡಿ, ನಾನು ತುಂಬ ಚೆಕ್ ಮಾಡ್ಕೊತ ಇರ್ತೀನಿ, ನನ್ನ ಹತ್ರ ಆಕ್ಸಿಮೀಟ್ರ್ ಇದೆಯಲ್ವಾ, ಆಕ್ಸಿಜನ್ನು ಮತ್ತು ಪಲ್ಸ್ ರೇಟ್ ತೋರಿಸೋ ಒಂದು ಮಿಷನ್ ಇದೆ, ನಿಮಗೆಲ್ಲ ತೋರಿಸಿದ್ದೀನಿ ನಾನು ಕರೋನಾ ವಿಚಾರ ಬಂದಾಗ. ಧ್ಯಾನಕ್ಕೆ ಕೂತ್ಕೊಂಡಾಗ ನಾನು ಹತ್ರ ಇಟ್ಕೊತೀನಿ, 1 ಗಂಟೆ ಈ ಥರ ಮಾಡಿದ ಮೇಲೆ ಅಥವಾ 2 ಗಂಟೆನೋ 3 ಗಂಟೆನೋ ಧ್ಯಾನ ಮಾಡಾದಮೇಲೆ ಮೊದಲು ಚೆಕ್ ಮಾಡ್ಕೊಂಡಿರ್ತೀನಿ ನಾನು, ನನ್ನ ಪಲ್ಸ್ ರೇಟ್ ಎಷ್ಟಿತ್ತು ಅಂತ, ಆಕ್ಸಿಜನ್ ರೇಟ್ ಎಷ್ಟಿತ್ತು ಅಂತ. ಕೊನೆಗೆ ಇದೆಲ್ಲ ಆದಮೇಲೆ ಕೊನೆಯೇನಿಲ್ಲ, ನಾನು ತಿರ್ಗ ರೆಕಾರ್ಡ್ ಮಾಡಿಕೊಂಡ್ರೆ ಪಲ್ಸು ತುಂಬ ಕಡಿಮೆ ಬಂದುಬಿಟ್ಟಿರುತ್ತೆ. ಪಲ್ಸು ಜನ್ರಲ್ಲಾಗಿ 72 ಇರಬೇಕು, ನಾರ್ಮಲ್ಲಾಗಿ 72 ಇರೋಲ್ಲ, 80-90 ಇರುತ್ತೆ. ಕೆಲವರಿಗೆ ಬ್ಲಡ್ ಪ್ರೆಷರ್ ಇರೋರಿಗೆ, ಕೋಪ ತಾಪಗಳು ಜಾಸ್ತಿ ಇರೋರಿಗೆ 100 ಹಿಂಗೆಲ್ಲ ಇರುತ್ತೆ. ಯಾರು ರೆಗ್ಯುಲರಾಗಿ ಯೋಗ ಎಕ್ಸರ್ಸೈಸ್ಗಳು ಮಾಡ್ತಾರೋ ಅವರಿಗೆ 60 ಇರುತ್ತೆ 60, ನಮ್ಗೆ ಯಾವತ್ತು ಕಡಿಮೆ ಇರುತ್ತೆ 60 ಹಾಗಿರುತ್ತೆ. ಅದು ನಮ್ಮ ಧ್ಯಾನ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅಂತೂ ನನಗೆ 10 ಅದು 58-55 ಬಂದ್ಬಿಡುತ್ತೆ.
ಅಂದರೆ ನನ್ನ ಹಾರ್ಟ್ ರೇಟು ಒಂದು ನಿಮಿಷಕ್ಕೆ 55 ಸಲ ಹೊಡ್ಕೊಳ್ಳುತ್ತೆ. ನಾರ್ಮಲಾಗಿ ಎಷ್ಟು ಸಲ ಹೊಡ್ಕೋಬೇಕು? 72 ಸಲ. 72 ಸಲ ನಾರ್ಮಲ್, ಆದರೆ ಅಷ್ಟು ಇರಲ್ಲ, ಇನ್ನು ಮುಂದೆ ಇರುತ್ತೆ. ಯಾವಾಗಲೂ 80-90 ಇರುತ್ತೆ, ಅದನ್ನು ನಾರ್ಮಲ್ ಅಂತೀವಿ ನಾವು. ಆದರೆ ಯಾರು ಯೋಗ ಮಾಡ್ತಾರೋ, ಮನಸ್ಸನ್ನ ಶಾಂತವಾಗಿ ಇಟ್ಕೊತಾರೋ, ಸಂತೋಷದಿಂದ ಇರ್ತಾರೋ, ಯಾವಾಗಲೂ ನಗ್ನಗ್ತಾ ಇರ್ತಾರೋ, ಪಾಸಿಟಿವಾಗಿ ಯಾವಾಗಲೂ ಥಿಂಕ್ ಮಾಡ್ತಾರೋ, ಒಳ್ಳೆ ವಿಚಾರಗಳನ್ನ ಭಗವದ್ಗೀತೆ ಓದೋದು, ಜಪ ಮಾಡೋದು, ಯಾವಾಗಲೂ ನಗ್ತಾ ಇರೋದು, ಖುಷಿಯಾಗಿರೋದು ಯಾರು ಮಾಡ್ತಾರೋ, ಪಲ್ಸ್ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಯಾವಾಗಲೂ ನಗ್ತಾ ಇರಿ ಅಂತ ಹೇಳೋದು. ಸೊ ಹೀಗೆ ಕಡಿಮೆ ಆಗುತ್ತೆ. ಅಲ್ಲಿ ಏನಾಯಿತು, ಒಂದು ನಿಮಿಷಕ್ಕೆ 72 ಸಲ ಹೃದಯ ಹೊಡ್ಕೊಳ್ಳೋದು, ಒಂದು ನಿಮಿಷಕ್ಕೆ 55 ಸಲ ಹೊಡೆದ್ರೆ ಇನ್ನು 25 ಸಲ ಸೇವ್ ಆಗೋಯ್ತು ನಿಮಗೆ. 72 ಸಲ ಇರಲ್ಲ, 89 ಇರುತ್ತೆ. ನೀವು ಕೌಂಟ್ ಮಾಡ್ಕೊಳ್ಳಿ, ನಮ್ಮ ಯೋಗ ಕ್ಲಾಸ್ನಲ್ಲಿ ಅವೆಲ್ಲ ಹೇಳ್ಕೊಡ್ತೀವಿ ನಾವು, ಪಲ್ಸ್ ಕೌಂಟ್ ಮಾಡೋದೆಲ್ಲ, ಹಾರ್ಟ್ ಬೀಟ್ ಕೌಂಟ್ ಮಾಡೋದು ಹೇಗೆ ಅಂತ. ಕೃಷ್ಣವೇಣಿ ಅವರಿಗೆ ನಿಮಗೆಲ್ಲ ಗೊತ್ತಿರಬೇಕಲ್ಲ, ಅವಾಗೆಲ್ಲ ಹೇಳ್ಕೊಟ್ಟಿದ್ವಿ. ಇದನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ, ಧ್ಯಾನ ಕೂತ್ಕೊಳ್ಳೋಕೆ ಮೊದಲು ಕೌಂಟ್ ಮಾಡಿ, ಎಲ್ಲ ಆದಮೇಲೆ ಸ್ವಲ್ಪ ಕೌಂಟ್ ಮಾಡಿ, ಕೋಪ ಬಂದ ಕೌಂಟ್ ಮಾಡಿ ಎಷ್ಟಿರುತ್ತೆ ಅಂತ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಶಾಂತವಾಗಿದ್ದಾಗ, ಲವಲವಿಕೆಯಿಂದ ಇದ್ದಾಗ, ಸಂತೋಷವಾಗಿದ್ದಾಗ ಎಷ್ಟಿರುತ್ತೆ ಅಂತ ನೋಡ್ರಿ. ನನ್ನ ಹತ್ರ ಕೂತ್ಕೊಳ್ಳ್ರಿ, ಒಂದು ಅರ್ಧ ಗಂಟೆ ಎಲ್ಲರನ್ನು ನಗಿಸ್ತೀನಿ. ನಗ್ ಆದಮೇಲೆ ಮೊದಲು ನಿಮ್ಮ ಇದನ್ನು ರೆಕಾರ್ಡ್ ಮಾಡೋಣ, ಬಿ ಪಿ ಪಲ್ಸು ಎಲ್ಲ. ಮತ್ತೆ ಅರ್ಧ ಗಂಟೆ ಚೆನ್ನಾಗಿ ನಗ್ಸಾದ ಮೇಲೆ ರೆಕಾರ್ಡ್ ಮಾಡೋಣ, ನಿಮ್ಮ ಪಲ್ಸು ಬಿ ಪಿ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ನೀವೇ ನೋಡ್ಬೋದು. ಸೊ ಪ್ರತಿದಿನ ಹಾಗೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಇದು ಅಲ್ಲಿ ಏನಾಯಿತು, ಒಂದು ನಿಮಿಷಕ್ಕೆ 72 ಸಲ ಆ ಹಾರ್ಟು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಹೊಡಿತಾ ಇರ್ತದೆ. ಸೊ ಅದು 55 ಸಲ ಹೊಡೆದ್ರೆ ಇನ್ನು 25 ಸಲ ನಿಮ್ಮ ಹಾರ್ಟ್ಗೆ ರೆಸ್ಟ್ ಕೊಟ್ಟಂಗಾಯಿತು. ಹಾರ್ಟ್ ಕಂಪ್ಲೀಟ್ ರೆಸ್ಟ್ ಕೊಡೋಕ್ಕೆ ಬರಲ್ಲ, ಕೊಟ್ಟರೆ ಅದು ಗೋವಿಂದ, ಇನ್ನು ಸತ್ತಾಗಲೇ ಅದು ಪೂರ್ತಿ ಕಂಪ್ಲೀಟ್ ರೆಸ್ಟ್ ಹಂಗೆ ಕೊಡೋಕ್ಕೆ ಬರಲ್ಲ ಹಾರ್ಟ್ಗೆ. ಮತ್ತೇನು ಮಾಡ್ಬೋದು, 75 ಸಲ ಇರೋದನ್ನು 55 ಸಲಕ್ಕೂ 50 ಸಲಕ್ಕೂ ತಂದರೆ 25 ಮಿಕ್ಕದಂಗೆ ಆಯಿತು. ಅಂದರೆ 25 ಸಲ ಹೊಡ್ಕೊಳ್ಳೋದು ಅದಕ್ಕೆ ವಿಶ್ರಾಂತಿ ಸಿಕ್ತು. ಹಾಗೆ ತಗೋಬೇಕು ನಾವು. ಸೊ ನಿಮಗೆ ಕೊನೆಗೆ ಧ್ಯಾನ ಯೋಗ ಮಾಡೋ ಮನಸ್ಸು ಇನ್ನೂ ಶಾಂತವಾಗಿದ್ದರೆ ಪಲ್ಸ್ ರೇಟ್ ಇವೆಲ್ಲ ತುಂಬ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿದೆ. ಇರಲಿ, ಯಾಕೆ ಪ್ರಾಣಾಯಾಮದ ವಿಚಾರದಲ್ಲಿ ಇವೆಲ್ಲ ಬರುತ್ತೆ. ಸೊ ಇಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೇನೆ, ಯೋಗದಲ್ಲಿ ಇದೆಯಲ್ಲ, ಯೋಗಕ್ಕೆ ಸಂಬಂಧಪಟ್ಟಿರೋದು, ಯಾಕೆಂದರೆ ಇದು ಸ್ವಲ್ಪ ಯೋಗಕ್ಕೆ ಸಂಬಂಧ ಇರೋದರಿಂದ ಹೇಳ್ತಾ ಇದ್ದೇನೆ. ಈಗ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಕೈ ಇದೆ ಇಲ್ಲಿ, ಈ ಕೈನ ರಿಲ್ಯಾಕ್ಸ್ ಮಾಡಿ ಅಂತ ಹೇಳ್ತೀನಿ. ಮಾಡ್ರಪ್ಪ ನೋಡೋಣ, ಮಾಡಿ ನೋಡೋಣ. ಈ ಒಂದು ಕೈ ದೇಹ ಪೂರ್ತಿ ಮಾಡಬೇಕು ಬೇಡಪ್ಪ, ಈ ಒಂದು ಕೈ ನೀವು ರಿಲ್ಯಾಕ್ಸ್ ಮಾಡಬೇಕು, ಮಾಡ್ರಿ ನೋಡೋಣ. ಮಾಡೋಕ್ಕೆ ಬರಲ್ಲ, ಮತ್ತು ನಾನೇನು ಮಾಡ್ತೀನಿ ಗೊತ್ತಾ ನಿಮಗೆ, ನಾನು ಇನ್ನೊಂದು ಟ್ರಿಕ್ ಉಪಯೋಗಿಸ್ತೀನಿ. ಒಂದು ಬಕೆಟ್ ತುಂಬ ನೀರಿರುತ್ತೆ, ಅದನ್ನು ಎತ್ತಿಟ್ಕೊಳ್ರಿ ಅಂತ ಹೇಳ್ತೀನಿ. ಆ ಬಕೆಟ್ನಲ್ಲಿ ನೀರು ನಿಂಗೆ ಎತ್ತಿಟ್ಕೊಂಡು ನಿಂತ್ಕೋಬೇಕು, ನೀವು ನಿಂತ್ಕೊಂಡು ಆ ಬಕೆಟ್ ನಿಂಗೆ ಇಟ್ಕೋಬೇಕು, ಒಂದು 5 ನಿಮಿಷ ಇಟ್ಕೊಳ್ರಿ ಅಂತ ಹೇಳ್ತೀನಿ. 1 ನಿಮಿಷ ಸರಿ, 2 ನಿಮಿಷ ಸರಿ, 3ನೇ ನಿಮಿಷಕ್ಕೆ ಬರ ಆಗಕ್ಕೆ ಶುರುವಾಗುತ್ತೆ, 4ನೇ ನಿಮಿಷಕ್ಕೆ ಇಟ್ಬಿಡೋಣ ಅನಿಸುತ್ತೆ, 5-6ನೇ ನಿಮಿಷ ಹೇಳಿದ್ರೆ ಅಯ್ಯಪ್ಪ ನನ್ನ ಕೈನಲ್ಲಿ ಆಗಲ್ಲ, ಇಟ್ಬಿಡ್ತೀನಿ ಇಟ್ಬಿಡ್ತೀನಿ ಅಂತ ಕೆಳಗಿಟ್ಬಿಡ್ತೀರಾ. ಆಮೇಲೆ ಏನು ಮಾಡ್ತೀರಿ ನೀವು ಆ ಕೈನ ಅಬ್ಬ ಅಂತ ನೀವೇ ರಿಲ್ಯಾಕ್ಸ್ ಮಾಡ್ತೀರಾ. ಯಾಕೆ? ಆಯಾಸ ಆಗಿತ್ತು ಅದಕ್ಕೆ. ಯಾವಾಗ ಆಯಾಸ ಆಗುತ್ತೋ ನ್ಯಾಚುರಲಾಗಿ ಅದೇ ರಿಲ್ಯಾಕ್ಸ್ ಆಗುತ್ತೆ. ನಿದ್ದೆ ಮಾಡೋದು ಹೇಗೆ? ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೆಟ್ಟ ಹತ್ತಿ ಟ್ರಿಪ್ಗೆ ಹೋಗ್ಬಿಟ್ಟು ಓಡಾಡ್ಕೊಂಡು ಬನ್ನಿ, ಆಯಾಸ ಆಗಿರಲಿ, ನಿದ್ದೆ ಮಾಡಿ ಅಂತ ಹೇಳಬೇಕಾ? ಮಲಗಿದ್ರೆ ಸಾಕು, ಹಾಸಿಗೆ ದಿಮ್ಗೆ ತಲೆ ಕೊಟ್ಟರೆ ಸಾಕು, ಹಂಗೆ ಎಳ್ಕೊಂಡು ಹೋಗ್ಬಿಡುತ್ತೆ ದರ ದರ ದರ. ಹಾಗೆಯೇ ಈ ರಿಲ್ಯಾಕ್ಸೇಷನ್ ಅನ್ನೋದು ಹಾಗೆ. ಸೊ ನಮ್ಮ ಯೋಗದಲ್ಲಿ ಶವಾಸನ ಕೊಡ್ತೀವಿ ಯಾವಾಗ, ಮೊದಲು ದೇಹವನ್ನು ಎಲ್ಲ ಚೆನ್ನಾಗಿ ಅದಕ್ಕೆ ದಣು ಬರೋ ಥರ ಎಕ್ಸರ್ಸೈಸ್ ಕೊಟ್ಟಾದಮೇಲೆ ಶವಾಸನ ಕೊಡಬೇಕಾಗಿಲ್ಲ, ತಾನಾಗಿ ರಿಲ್ಯಾಕ್ಸ್ ಆಗುತ್ತೆ. ಈವಾಗ ದುರಾದೃಷ್ಟಕ್ಕೆ ಯಾವ ಯೋಗ ಕ್ಲಾಸ್ನಲ್ಲೂ ಶವಾಸನ ಕೊಡೋದಿಲ್ಲ, ಅದೇನೋ ನನಗಂತೂ ಅರ್ಥ ಆಗಲ್ಲ. ಇವಾಗಿರೋ ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಅಂತಂದರೆ
ಅದಕ್ಕೆ ರಿಲ್ಯಾಕ್ಸೇಷನ್ ಬೇಕು. ನಮ್ಮ ಮನಸ್ಸು ವೇಗ ಇದೆ, ಫಾಸ್ಟ್ ಫುಡ್ಡು, ಫಾಸ್ಟ್ ಥಿಂಕಿಂಗು, ಫಾಸ್ಟ್ ಎಲ್ಲ ಫಾಸ್ಟ್ ಫಾಸ್ಟ್ ಆಗಿಬಿಟ್ಟು ನಮ್ಮ ಹಾರ್ಟು, ಬಿ ಪಿ, ಗಿ ಪಿ ಎಲ್ಲ, ಶರೀರ ಎಲ್ಲ ಫಾಸ್ಟ್ ಆಗಿಬಿಟ್ಟಿದೆ. ಅದಕ್ಕೆ ರೆಸ್ಟ್ ಅನ್ನೋದೇ ಇಲ್ಲ. ಹಿಂಗಾಗ್ಬಿಟ್ಟು ಅದಕ್ಕೆ ನಾವು ಯೋಗಾಸನ ಮಾಡಿದ್ರೆ ಈ ರೀತಿ ಮಾಡಬೇಕು ಅಂತ ಹೇಳಿ ಪ್ರಾಣಾಯಾಮಕ್ಕೆ ಹೇಗೆ ಮಾಡಿದ್ವೋ, ಮನಸ್ಸು ಕಂಟ್ರೋಲ್ ಮಾಡೋದಕ್ಕೆ, ದೇಹಕ್ಕೆ ವಿಶ್ರಾಂತಿಗೆ ಈ ಒಂದು ಟೆಕ್ನಿಕ್ ನಾವು ಉಪಯೋಗಿಸ್ತೀವಿ. ಸರಿ, ಅಷ್ಟು ಆಗಿತ್ತು. ಇಂದ್ರಿಯಗಳನ್ನು ಮುಂದಿನ ನಾಲ್ಕನೇ ಸ್ಟೆಪ್ಪು, ಅದು ಮತ್ತೆ ಆ ಪ್ರಾಣಾಯಾಮದಲ್ಲಿ ನಾಡಿಶುದ್ಧಿ ಒಂದೇ ಹೇಳಿರೋದು ಅಂತ ಹೇಳಿ, ನಾಡಿಗಳು 72,000 ನಾಡಿಗಳಿದೆ, ಅವು ಶುದ್ಧಿ ಆಗಬೇಕು ಅಂದರೆ ನಾಡಿಶುದ್ಧಿ ಪ್ರಾಣಾಯಾಮ ಮಾಡಬೇಕು. ಇನ್ನೊಂದು, ಈಗ ನಾಡಿಶುದ್ಧಿ ಪ್ರಾಣಾಯಾಮ ಮಾಡೋದು ತುಂಬ ಒಳ್ಳೆಯದಿಲ್ಲ ಅನ್ನಲಿಲ್ಲ. ನೀವು ಯಮನಿಯಮಗಳನ್ನ ಪಾಲನೆ ಮಾಡಿದ್ರೆ ನಿಮ್ಮ ನಾಡಿಗಳು ನಿಜವಾಗ್ಲೂ ಶುದ್ಧಿ ಆಗುತ್ತೆ. ಆಮೇಲೆ ಯಾರೋ ಕೆಲವರೆಲ್ಲ ಚಕ್ರಗಳು ಹೇಳ್ತಾರಲ್ಲ, ನಾನು ಹೇಳಿದ್ನಲ್ವಾ, ನೀವು ಯಮನಿಯಮಗಳ ಪಾಲನೆ ಮಾಡಲಿ, ನಿಮಗೆ ಗೊತ್ತಿಲ್ಲದಂಗೆ ಆ ಚಕ್ರ ಆ್ಯಕ್ಟಿವೇಟ್ ಆಗಿ ಆ ಕುಂಡಲಿನಿ ಅನ್ನೋದು ಜಾಗೃತಿಯಾಗಿ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ವಿಶುದ್ಧ ಎಲ್ಲದಕ್ಕೂ ಅದೇ ಮೇಲಕ್ಕೆ ಏರ್ಕೊಂಡ್ಬರುತ್ತೆ ಅಷ್ಟೇ, ಮತ್ತಿನ್ನೇನು ಮಾಡಬೇಕಾಗಿಲ್ಲ. ಯಮನಿಯಮಗಳನ್ನ ಬಿಡಬಾರ್ದು. ಯಮನಿಯಮ ಅಂದರೆ ಮತ್ತೆ ಧರ್ಮವನ್ನು ಬಿಡಬಾರ್ದು, ಸತ್ಯವನ್ನು ಹೇಳಬೇಕು, ಕಳ್ತನ ಮಾಡಬಾರ್ದು, ಹಿಂಸೆ ಮಾಡಬಾರ್ದು, ಮೋಸ, ವಂಚನೆ, ಕಪಟ ಬಿಟ್ಟು ಬಿಡಬೇಕು. ನ್ಯಾಯ, ಧರ್ಮ, ನೀತಿ, ಪ್ರೀತಿ, ಪ್ರೇಮ, ವಾತ್ಸಲ್ಯ, ಸಹನೆ, ತಾಳ್ಮೆ, ಅನುಕಂಪ, ಕ್ಷಮೆ, ದಯೆ, ಇವುಗಳನ್ನ ಬೆಳೆಸ್ಕೋಬೇಕು. ಇವು ಬೆಳೆಸ್ಕೊಡ್ರಿ, ನಿಮ್ಮ ಪಲ್ಸ್ ರೇಟು, ಬಿ ಪಿ ರೇಟು ಜಾಸ್ತಿ ಆಗುತ್ತೆ ನೋಡ್ರಿ. ಕರ್ಮಯೋಗ ಮಾಡಿ, ನಿಮಗೆ ಪಲ್ಸ್ ರೇಟು, ಬಿ ಪಿ ರೇಟು ಜಾಸ್ತಿ ಆಗುತ್ತೆ ನೋಡ್ರಿ. ನಮಗಿರೋದು ಎರಡು ಪಿಶಾಚಿಗಳು, ಒಂದು ನಾನು ನಾನು ನಾನು. ಈ ನಾನು ಬಿಟ್ಟರೆ ನಮಗೆ ದೇವರು, ನನ್ನ ನಿಜವಾದ ಸ್ವರೂಪ ಸಿಗುತ್ತೆ. ಅದಕ್ಕೆ ನಾನು ಹೋದರೆ ಹೋದೇನು ಅಂತ ಕನಕದಾಸರು ಹೇಳೋದು. ಈ ಎಲ್ಲ ಸಾಧನೆಗಳು ನಾನು ಹೋಗೋದಕ್ಕೋಸ್ಕರನೇ. ಕರ್ಮಯೋಗದಲ್ಲಿ ನೋಡ್ರಿ, ನಾನು ಅಹಂಕಾರ ತ್ಯಾಗ ಮಾಡ್ರಿ, ಫಲಾಪೇಕ್ಷೆ ಬಿಟ್ಬಿಡ್ರಿ, ಇವೆರಡೇ ಎರಡು ಪಿಶಾಚಿಗಳು, ರಾಕ್ಷಸಿಗಳು. ಇವುಗಳು ಬಿಟ್ಟರೆ ತುಂಬ ಮನಸ್ಸು ಶಾಂತವಾಗ್ಬಿಡುತ್ತೆ, ನಿಮ್ಮ ಪಲ್ಸು, ಬಿ ಪಿ, ಟೆನ್ಷನ್ನೇ ಇಲ್ಲ. ಹಾಯ್, ಇಷ್ಟು ಸಾಕು. ಇನ್ನು ನಾಲ್ಕನೇ ಸ್ಟೆಪ್ಪು, ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಇದನ್ನು ಹಿಡಿತದಲ್ಲಿಟ್ಟುಕೊಂಡಿರಬೇಕು. ಅದಕ್ಕೆ ಇಂದ್ರಿಯಂಗಳಿರ ಮುದ್ದುರಾಮನ ಪೂಜಿಪುವೆ, ಸ್ವಲ್ಪ ಸುಮ್ಮನಾಗ್ರಿ ಅಂತ ಹೇಳೋದು. ಇದು ಕುದುರೆಗಳು ಆ ಲಗಾಮ್ ನನ್ನ ಕೈನಲ್ಲಿ ಇರಬೇಕು, ನನ್ನ ಕೈನಲ್ಲಿ ಇಲ್ಲದೆ ಅವು ಹೋದ ಕಡೆ ಹೋಗ್ತಾ ಇದ್ರೆ ಅರ್ಥ ಏನಾಯ್ತು? ನಮ್ದು ಹಂಗೆ ಆಗ್ತಾ ಇರೋದು ಇವಾಗ. ನಾನು ಹೇಳ್ದಂಗೆ ನನ್ನ ಇಂದ್ರಿಯಗಳು, ಕರ್ಮೇನ್ ಇವೆಲ್ಲ ಕೇಳ್ತಾ ಇಲ್ಲ, ಅದು ಹೇಳ್ದಂಗೆ ನಾನು ಕೇಳ್ತಾ ಇದ್ದೀನಿ. ಹೀಗಾಗಿದೆ, ವಿರುದ್ಧ ಆಗಿಬಿಟ್ಟಿದೆ. ನಾನು ಕುದುರೆಗಳ ಜಾಗಕ್ಕೆ ಹೋಗ್ಬಿಟ್ಟಿದ್ದೀನಿ, ಕುದುರೆಗಳು ಬಂದಿದ್ದೆ ರಥದ ಮೇಲೆ ಕೂತ್ಕೊಂಡು ಅವುಗಳು ನನ್ನ ಸವಾರಿ ಮಾಡಿಕೊಂಡು ಹೋಗ್ತಾ ಇದೆ. ಏಯ್ ನಡೆಯೋ ಈ ಕಡೆ, ಪಿಕ್ಚರ್ ಕಡೆ ಹೋಗೋ ಅಂದರೆ ಪಿಕ್ಚರ್ ಕಡೆ ಹೋಗಬೇಕು, ಏಯ್ ಇವತ್ತು ಟಿ ವಿ ನೋಡಬೇಕು, ಹಿಂಗಾಗ್ಬಿಟ್ಟಿದೆ ನಮ್ಮ ಭಾಳ. ಅದಕ್ಕೆ ನಾವು ಸರ್ವೆಂಟ್ಸ್ ಆಗ್ಬಿಟ್ಟಿದ್ದೀವಿ. ನಾನು ಹೇಳ್ದಂಗೆ ಕೇಳಬೇಕು, ಅವು ಕೇಳ್ತಾ ಇಲ್ಲ. ಹೇಳುವಾಗ ಮಾತ್ರ ನನ್ನ ಮನಸ್ಸು ಅಂತೀವಿ. ಐದನೇದು, ಇಚ್ಛಾ, ಭಯ, ಕ್ರೋಧ ಇವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಇವುಗಳು ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪತ್ ವಿಭಾಗ ಯೋಗ, ದೈವೀ ಗುಣಗಳು, ಅಸುರಿ ಗುಣಗಳು. ಅಸುರಿ ಅಂದರೆ ರಾಕ್ಷಸರ ಗುಣಗಳು. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ರಾಕ್ಷಸಿ ಗುಣಗಳು. ಇವುಗಳನ್ನ ಬಿಡಬೇಕು ಅಂದರೆ ಹೇಗೆ? ದೈವಿ ಗುಣಗಳನ್ನ ಸೇರಿಸ್ಕೊಂಡ್ರೆ ಇವು ತಾನಾಗಿ ಬಿಟ್ಟೋಗುತ್ತೆ ಅಷ್ಟೇ ಅಂತ ಹೇಳಿ 16ನೇ ಅಧ್ಯಾಯ, ಅದಕ್ಕೆ ಮೊದಲು ಮಾಡಿದ್ದು ನಾವು. ಅದು ಆಗಿದ್ರೆ ನೋಡ್ರಿ, ಇಲ್ಲಿ ಬೇಕದು ಕರ್ಮಯೋಗ ಆಗಿರಬೇಕು. 2, 3, 4, 5 ಅದು ಮುಗಿದಿದ್ದರೆ ಕರ್ಮಯೋಗ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಹೀಗೆ ಇವುಗಳೆಲ್ಲ ಮುಗಿಸ್ಕೊಂಡ್ರೆ 6ನೇ ಅಧ್ಯಾಯ ಕೊನೆಯ ಸಾಧನೆ, ಅದು ನೇರಾದ ಸಾಧನ, ವಸ್ತುತಂತ್ರವಾದ ಸಾಧನ. ಹಾಗೆ ಅದನ್ನು ಹೇಳಿದ್ದಾಯಿತು. ಆಗೇನಾಗುತ್ತೆ, ನಮ್ಮಲ್ಲಿ
ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಕಡಿಮೆ ಪೂರ್ತಿ ಹೋಗುತ್ತಿಲ್ಲ. ಆದರೆ ಎಷ್ಟು ಕಡಿಮೆ ಆದರೆ ಅಷ್ಟು ನಿಮ್ಮ ಧ್ಯಾನ ಅಚ್ಚುಕಟ್ಟಾಗುತ್ತೆ, ಅಷ್ಟೇ ಸುಲಭವಾಗತ್ತೆ. ಹಾಗೆ ಇನ್ನು ಧ್ಯಾನ ಯೋಗಕ್ಕೆ ವಿಷಯವಾಗಿರುವ ಪರಮಾತ್ಮನನ್ನು ತಿಳಿಸಿ ಅದರಿಂದ ಫಲಿಸುವ ಭಕ್ತಿ ಯೋಗಕ್ಕೆ, ಈಗ ಯಾವಾಗ ಈ ಪ್ರಪಂಚದ ಇದನ್ನು ಬಿಟ್ಬಿಟ್ಟ ಊರು ಕೇರಿಯ ಚಿಂತೆಯು ಸಾಕು, ಇಂದ್ರಿಯಗಳು ಸುಮ್ಮನಾಗ್ಬಿಟ್ವೋ, ಆಗ ನನಗಿನ್ನೇನು ಕೆಲಸ ಇದೆ, ಪರಮಾತ್ಮನ ಚಿಂತೆಯೇ ಮಾಡಬಹುದು. ಅದು ಅಷ್ಟಕ್ಕೆ ಬಂದಿದ್ವಿ. ಈಗ ಇನ್ನೂ ನಾನು 5ನೇ ಅಧ್ಯಾಯದಲ್ಲಿ ಪೂರ್ತಿ ಮುಗ್ದಿಲ್ಲ, ಮಾಡ್ಕೊಂಡು ಹೋಗೋಣ. ಇಲ್ಲಿವರೆಗೂ ನಿನ್ನೆ ಮಾಡಿದ್ವಿ, ಈಗ 5ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರುಚ್ಯತಿ. ಇದು ಹಿಂದೆ ಆಗಿದೆ 5ನೇ ಅಧ್ಯಾಯದಲ್ಲಿ, 4ನೇ ಅಧ್ಯಾಯದಲ್ಲಿ ಅದನ್ನು ಮತ್ತೆ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದಾರೆ. ಯಜ್ಞದಾನ ತಪಸ್ಸುಗಳು ಯಾರಿಗೆ ಅರ್ಪಿತ ಆಗುತ್ತೆ, ನಾವು ಮಾಡೋದು ಇವೆಲ್ಲ ಯಾರಿಗೆ? ಈ ಕರ್ಮಕಾಂಡದಲ್ಲಿ ಏನು ಮಾಡ್ತಾರೆ ಅಂದರೆ ಆಯಾ ದೇವತೆಗಳನ್ನ ಕರೆದು ಅರ್ಪಿಸ್ತಾರೆ. ಯಾಗ ಯಜ್ಞ ಹೋಮ ಹವನಗಳು ಮಾಡಿದಾಗ ಅಗ್ನಿದೇವ ಮೀಡಿಯೇಟ್ರ್ ಇದ್ದಂಗೆ, ಹೇಗೆ ದೇವಸ್ಥಾನಕ್ಕೆ ಹೋದರೆ ನಮಗೂ ದೇವರಿಗೂ ಮಧ್ಯೆ ಪೂಜಾರರು, ಹೇಗೆ ನಾವು ಪರಮಾತ್ಮನ ಮೋಕ್ಷದ ಸಾಧನೆ ಮಾಡಬೇಕಾದ್ರೆ ನನಗೂ ಆ ನಿಜವಾದ ನನ್ನ ಸ್ವರೂಪಕ್ಕೂ ಮಧ್ಯೆ ಗುರುಗಳು, ಹಾಗೆ ಈ ಯಜ್ಞದಾನ ತಪಸ್ಸುಗಳನ್ನ ಮಾಡುವಾಗ ನಮಗೂ ಮಧ್ಯೆ ಅಗ್ನಿದೇವ ಇರ್ತಾನೆ. ಅಲ್ಲಿ ನಾವು ಆ ಕಾರ್ಯಗಳನ್ನ ಕಾಮ್ಯಕರ್ಮದಿಂದ ಮಾಡ್ತೀವಿ. ಮಾಡುವಾಗ ಏನು ಮಾಡ್ತೀವಿ, ಇಂದ್ರನಿಗೆ ಅಗ್ನಿ ದೇವತೆಗಳಿಗೆ ಈ ಯಜ್ಞದಾನ ತಪಸ್ಸುಗಳನ್ನ ಅರ್ಪಿಸ್ತಾ ಇರ್ತೀವಿ. ಹಾಗೆ ಆದರೆ ಇದು ಕರ್ಮಕಾಂಡದ ವಿಚಾರ ಅಲ್ಲ, ಜ್ಞಾನಕಾಂಡದ ವಿಚಾರ. ನನಗೆ ಮೋಕ್ಷ ಬೇಕು, ಫಲನೇ ಬೇಡ ಅಂತಂದಮೇಲೆ ಮತ್ತೆ ಅವುಗಳನ್ನ ಏನು ಕೇಳ್ಕೊತೀರಾ? ಇಂದ್ರನ ಹತ್ರ ಆಗಲಿ, ಲಕ್ಷ್ಮಿ ಹತ್ರ ಲಕ್ಷ್ಮಿ ಕೇಳಕ್ಕೆ ಹೋಗ್ತೀರಾ? ಸರಸ್ವತಿ ಹತ್ರ ವಿದ್ಯೆ ಕೇಳಕ್ಕೆ ಹೋಗ್ತೀರಾ? ಸೂರ್ಯನ ಹತ್ರ ಆರೋಗ್ಯ ಕೇಳಕ್ಕೆ ಹೋಗ್ತೀರಾ? ಕೇಳಂಗಿಲ್ಲ. ಮತ್ತು ಏನು ಮಾಡಬೇಕು? ಇದನ್ನು ಕರ್ಮಯೋಗ ರೂಪದಲ್ಲಿ ಮಾಡಬೇಕು. ಬಟ್ ನಿಮ್ಗೆ ಸಿಗೋದಿಲ್ವ ಆರೋಗ್ಯ? ಸಿಗುತ್ತೆ. ಲಕ್ಷ್ಮಿ ಸಿಗಲ್ವಾ? ಸಿಗುತ್ತೆ. ವಿದ್ಯೆ ಸಿಗಲ್ವಾ? ಸಿಗುತ್ತೆ. ನನಗೆ ಕೇಳದೇ ಇದ್ದರೆ ಒಂದು ಕಲ್ಲು ಹೊಡೆದು ಎರಡು ಹಣ್ಣು ಉದುರಿಸ್ದಂಗೆ. ಸರಿಪ್ಪ, ಈಗ ನೀವು ಕರ್ಮಕಾಂಡದಲ್ಲಿ ಹೇಳೋ ಹಾಗೆ ಕಾಮ್ಯಕರ್ಮದಿಂದ ಏನೋ ಫಲ ಕೇಳ್ತೀರಾ, ಕೊಡ್ತಾನೆ. ಯಾರು ಕೊಡೋದು? ಆಯಾ ದೇವತೆಗಳು. ಈಗ ಆ ದೇವತೆಗಳಿಗೆ ಎಲ್ಲಿಂದ ಬರುತ್ತೆ ಶಕ್ತಿ ಕೊಡೋದಿಕ್ಕೆ? ಆಯಾ ದೇವತೆಗಳಿಗೆ ನಮ್ಮ ನಿಜವಾದ ಸ್ವರೂಪವಾದ ಪರಮಾತ್ಮನಿಂದಲೇ ಬರಬೇಕು. ಯಾಕೆ? ದೇವತೆಗಳಿಗೂ ಆತ್ಮ ಒಡೆಯ ಪರಮಾತ್ಮನೇ. ನನಗೆ ಪರಮಾತ್ಮ ಬೇಕು ಅಂತ ಮಾಡ್ತಾ ಇರೋದು. ಆದ್ದರಿಂದ ನಾವು ಡೈರೆಕ್ಟಾಗಿ ಪರಮಾತ್ಮನಿಗೆ ನಿನಗೆ ಅರ್ಪಿತ ಅಂತ ಮಾಡೋಣ, ಮಧ್ಯದಲ್ಲಿ ದೇವತೆಗಳದ್ದು ಬೇಡ. ಆದ್ದರಿಂದ ಅವುಗಳನ್ನ ಬಿಟ್ಟು ಮಾಡೋದು ಅಂತ ಹೇಳ್ತಾರೆ. ಇಂದ್ರಿಯಾದಿಗಳು ತಮ್ಮ ತಮ್ಮ ಲೋಕಕ್ಕೆ ಒಡೆಯರಾಗಿರ್ತಾರೆ, ಆದರೆ ಈ ಪರಬ್ರಹ್ಮ ಪ್ರಪಂಚಕ್ಕೆ ಒಡೆಯನು. ಪ್ರಪಂಚ ಅಲ್ಲ, ಈ 14 ಲೋಕಗಳಿಗೂ ಅವನೇ ಒಡೆಯನು. ಎಲ್ಲರ ಆತ್ಮನಾಗಿರೋದು ಅವನೇ. ಸರ್ವ ಲೋಕಗಳಿಗೂ ಒಡೆಯನಾದ ಮಹಾದೇವನು ಯಾರು? ಪರಮೇಶ್ವರನು. ಅವನ ಅನುಗ್ರಹದಿಂದಲೇ ಮಿಕ್ಕಿರೋರೆಲ್ಲ ನಮಗೆ ಏನು ಕೇಳಿದ್ರು ಕೊಡೋದಕ್ಕೆ ಅರ್ಹರಾಗಿರ್ತಾರೆ. ನಾವು ಡೈರೆಕ್ಟಾಗಿ ಅವ್ರನ್ನೇ ಕೇಳ್ತೀವಿ. ನಾವು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀವಿ, ಚೀಫ್ ಮಿನಿಸ್ಟರ್ ಹತ್ರ ಹೋಗೋದಿಲ್ಲ. ಹಾಗೆ ಸಮಸ್ತ ಭೂತಗಳು ಯಾವ ಯಾವ ಕರ್ಮವನ್ನು ಮಾಡಿದರೂ ಅದಕ್ಕೆಲ್ಲ ಫಲವನ್ನು ಕೊಡೋನು ಯಾರು? ನಮ್ಮ ಹೃದಯದ ಒಳಗಡೆ ಇರೋ ಪರಮಾತ್ಮನೇ. ಅವನ್ನೇ ನಾವು ನೆಚ್ಚಿಕೊಳ್ತಾ ಇರೋದು. ಅವನೇ ನಮಗೆ ಬೇಕು ಅಂತ ಅವನನ್ನೇ ನಾವು ಹುಡುಕಕ್ಕೆ ಹೋಗ್ತಾ ಇರೋದು. ಅವನೇ ಎಲ್ಲರ ಅಂತಃಕರಣ ಪ್ರತ್ಯಯಗಳಲ್ಲಿ ಉತ್ಪತ್ತಿ ಮಾಡ್ತಾ ಇರೋದು. ನನ್ನಲ್ಲಿ ಪ್ರತ್ಯಯ ಇರುತ್ತಲ್ವಾ? ನೋಡಿದ್ವಿ ನಿನ್ನೆ ಎಚ್ಚರ ಕನಸುಗಳು. ದೃಶ್ಯ ಪ್ರಪಂಚದಲ್ಲಿ ನಾವು ಏನೇ ವಸ್ತು ಜ್ಞಾನ ಆಗಲಿ ಅಥವಾ ಅದನ್ನು ಅನುಭವಿಸುವಾಗ ಅದರಲ್ಲಿ ಪ್ರತ್ಯಯ ಮೂಡುತ್ತೆ ಅಂತ ಹೇಳಿದೆ. ಆ ಪ್ರತ್ಯಯ ಎಲ್ಲಿ ಮೂಡುತ್ತೆ? ಮನಸ್ಸಿನಲ್ಲಿ. ಆ ಮನಸ್ಸಿನಲ್ಲಿ ಪ್ರತ್ಯಯ ಮೂಡಿದ್ರೆ ಅದನ್ನು ಬೆಳಗೋನು ಯಾರು?
ಬೆಳಗ್ತಾ ಇರೋನು ಆ ಪರಮಾತ್ಮನೇ. ಆ ಪರಮಾತ್ಮನ ನೆನೆಸ್ಕೊಂಡು ನಾವು ಮಾಡೋಣ. ಭಗವಂತನು ಹೀಗೆ ನಮ್ಮ ಬುದ್ಧಿವೃತ್ತಿಗಳಿಗೂ ನಮ್ಮ ಕರ್ಮಗಳಿಗೂ ಸಾಕ್ಷಿಯಾಗಿ ಇಟ್ಕೊಂಡು ನಾವು ಮಾಡಿರೋ ಕರ್ಮಗಳಿಗೆ ಅನುಗುಣವಾಗಿ ಫಲ ಕೊಡ್ತಾ ಇರ್ತಾನೆ. ಅಲ್ಲಿಯೇ ನಮ್ಮ ಸುಖ ದುಃಖಗಳನ್ನು ನಿವೇದಿಸಿಕೊಂಡು ಮನಸ್ಸಮಾಧಾನವನ್ನು ಹೊಂದಬೇಕು. ಆತನ ಅನುಗ್ರಹದಿಂದಲೇ ಆತನ ಪರಮತತ್ವವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಭಗವತ್ಪಾದರಿಗೆ ಯಾವಾಗಲೂ ಹೇಳ್ತಾ ಇದ್ರು, ಮೊದಲು ಮೊದಲು ನಮ್ಗೆ ಅರ್ಥ ಆಗೋದಿಲ್ಲ, ಕೊನೆಗೆಲ್ಲ ತತ್ವದಲ್ಲಿ ನಿಂತ ಮೇಲೆ ಮೊದಲು ಮೊದಲೂ ಗೊತ್ತಾಗೋಕ್ಕೆ ಶುರುವಾಗುತ್ತೆ. ಇದು ಸ್ವಲ್ಪ ದಾರಿ ಕೊನೆ ಹಂತಗಳಿಗೆ ಬಂದರೆ ನಮ್ಗೆ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಆಹಾ, ಪರಮಾತ್ಮನ ಕೈವಾಡ ಇದೆಯಪ್ಪ, ಆ ಪರಮಾತ್ಮನ ಕೈವಾಡ ಇಲ್ಲದೆ ನಾನು ಏನೂ ಮಾಡೋಕ್ಕೆ ಬರಲ್ಲ ಅಂತ ಅರ್ಥ ಆಗ್ಬಿಡುತ್ತಂತೆ. ನಮ್ಮ ಸತ್ಯನಾರಾಯಣ ಶಾಸ್ತ್ರಿಗಳು ಅಂತ ವಿವೇಕಾನಂದ ಕೇಂದ್ರದ ಫೌಂಡೇಶನ್ ಅಂದರೂ ತಪ್ಪಾಗೋದಿಲ್ಲ, ಅವರೇ ಅದಕ್ಕೆ ಬೇಸ್ಮೆಂಟ್ ಅಂದರೂ ತಪ್ಪಾಗೋದಿಲ್ಲ. ಅವರು ಭಗವತ್ಪಾದರ ಹತ್ರ ಹೋದಾಗ ಕೇಳಿದ್ರು, ನಾನು ಸಾಧನೆ ಮಾಡ್ತೇನೆ, ಆ ದೇವರು ಏನು ಕೊಡೋದು, ನಾನೇ ಸಾಧನೆ ಮಾಡ್ತೇನೆ ಪಡ್ಕೊತೀನಿ ಅಂತ ಹೇಳಿದ್ರು. ಆಗ ಅವರು ಹೇಳಿದ್ರು ಭಗವತ್ಪಾದರು, ಇಲ್ಲ ಇಲ್ಲ, ಹಂಗೆ ಮಾಡಿದ್ರೆ ಆಗೋದೇ ಇಲ್ಲ, ಈ ಮತ್ತೆ ಇದು ಅಹಂಕಾರವೇ, ಆದ್ದರಿಂದ ನಾನು ಎಷ್ಟ್ರವನು ಅಂತ. ಇಲ್ಲಿ ನಾನು ಅಂತಂದರೆ ಈ ನಾನು, ಅವನು ಅಂತಂದರೆ ಆ ನಾನು, ಒರಿಜಿನಲ್ ನಾನು. ಅದಕ್ಕೋಸ್ಕರ ಸೊ ಇಲ್ಲಿಗೆ ಐದನೇ ಅಧ್ಯಾಯ ಪೂರ್ತಿ ಮುಗಿತು. ಈಗ ಯೋಗದ ಮೂರು ಅಂತಸ್ತುಗಳಾದ ಕರ್ಮ, ಧ್ಯಾನ, ಭಕ್ತಿಗಳು ಹೇಳಿದ್ದಾಯಿತು. ಈಗ ಧ್ಯಾನ ಭಕ್ತಿಗಳನ್ನ ತಿಳಿಸ್ಬೇಕು, ಧ್ಯಾನ ಯೋಗವನ್ನು ತಿಳಿಸ್ಬೇಕು ಅಂತ ಭಗವಂತ ಆರನೇ ಅಧ್ಯಾಯದಲ್ಲಿ ಧ್ಯಾನ ಯೋಗದ ಸಿದ್ಧತೆಗಳನ್ನ ಹೇಳ್ತಾ ಇದ್ದಾನೆ. ಈ ಧ್ಯಾನ ಯೋಗಕ್ಕೆ ಸಿದ್ಧತೆ 39ನೇ ಚಾಪ್ಟ್ರು ಆರನೇ ಅಧ್ಯಾಯ 1-6 ಶ್ಲೋಕಗಳವರೆಗೂ ಇದೆ. ಈ ಅಧ್ಯಾತ್ಮ ಶಾಸ್ತ್ರದಲ್ಲಿ ಅದರಲ್ಲಿಯೂ ಭಗವದ್ಗೀತೆಯಲ್ಲಿ ಕೆಳಗಿನ ಸಾಧನವನ್ನು ಮೇಲುಮಟ್ಟದ ಸಾಧನ ಅಂತ ನಿರೂಪಿಸ್ತಾ ಇರ್ತಾರೆ ಮತ್ತು ಅದನ್ನು ಹೋಗ್ತಾ ಇರ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಈಗಲೇ ನೀವು ನೋಡ್ತಾ ಬನ್ನಿ, ಮೊದಲು ಎತ್ಕೊತಾನೆ ಅಲ್ಲಿ ಸಾಂಖ್ಯ ಯೋಗ 2ನೇ ಅಧ್ಯಾಯದಲ್ಲಿ, ಸಾಂಖ್ಯ ಯೋಗ ಕರ್ಮಯೋಗ 2 ಹೇಳ್ದ. 3ನೇ ಅಧ್ಯಾಯದಲ್ಲಿ ಕೃಷ್ಣ ಭಗವಂತನ ಪ್ರಶ್ನೆ ಕೇಳಿದ್ದ ಅರ್ಜುನ, ನೋಡು ಸಾಂಖ್ಯ ಯೋಗ ಶ್ರೇಷ್ಠವಾದರೆ ನಾನು ಅದನ್ನೇ ಮಾಡಿಬಿಡ್ತೇನೆ, ಕರ್ಮಯೋಗ ಬೇಡಲೇ ಬೇಡ ಅಂತಾನೆ. ಆಗ ಇಲ್ಲ ಇಲ್ಲ, ಸಾಂಖ್ಯ ಯೋಗಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ ಅಂತ ಹೊಗಳಿ ಇರ್ತಾನಲ್ಲಿ. ಅದರ ಅರ್ಥ ಅದಲ್ಲ, ನಿನಗೆ ಕರ್ಮಯೋಗ ಶ್ರೇಷ್ಠ, ನೀನಿನ್ನೂ ಸಾಂಖ್ಯ ಯೋಗ ನೇರವಾಗಿ ತತ್ವದಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ಕರ್ಮಯೋಗ ಮಾಡುವಂತ ಹೋಗಲಿದ್ದ ಅಲ್ಲಿ. ಅದರ ಅರ್ಥ ಏನು, ಕೆಳಗಿನ ಸಾಧನೆಗಳನ್ನ ಮೆಚ್ಚೋದು ಹೋಗಳೋದು ನಮ್ಮ ಶಾಸ್ತ್ರದಲ್ಲಿ ಹೆಚ್ಚುಗಾರಿಕೆ. ಅದೇ ರೀತಿ 4ನೇ ಅಧ್ಯಾಯದಲ್ಲಿ ಕರ್ಮಯೋಗ ಸನ್ಯಾಸ ಎರಡನ್ನೂ ಹೇಳ್ತಾ ಬಂದ. ಕೊನೆಗೆ ಅರ್ಜುನನಿಗೆ 5ನೇ ಯೋಗದಲ್ಲಿ ಪ್ರಶ್ನೆ ಬಂತು, 5ನೇ ಅಧ್ಯಾಯದಲ್ಲಿ, ನಾನು ಕರ್ಮಯೋಗ ಮಾಡಬೇಕಾ ಸರ್ವಕರ್ಮ ಸನ್ಯಾಸ ಮಾಡಬೇಕಾ ಅಂತ ಕೇಳಿದ್ದ. ಕೃಷ್ಣ ಭಗವಂತ ಮತ್ತೆ ಕರ್ಮಯೋಗನೇ ಮಾಡಬೇಕು ಅಂತ ಹೇಳಿದ್ದ. ಯಾಕೆ, ಸರ್ವಕರ್ಮ ಸನ್ಯಾಸ ಸನ್ಯಾಸಿಗಳು ಮಾಡೋದು, ನಿಜವಾದ ಸನ್ಯಾಸಿ. ಅದರಿಂದ ನಿನಗದು ಕಷ್ಟ ಇದೆ, ಕರ್ಮಯೋಗ ಮಾಡು ಅಂತ ಕೆಳಗಿನ ಸಾಧನೆಯನ್ನೇ ಅಪ್ರಿಷಿಯೇಟ್ ಮಾಡಿದ್ದ, ಹೊಗಳಿದ್ದ, ನಮಗಿದು ಗೊತ್ತಿದೆ, ಇದನ್ನು ಹೇಳ್ತಾ ಇದ್ದಾರೆ. ಇದಕ್ಕನುಗುಣವಾಗಿ ಪರಮಾರ್ಥವಾಗಿ ಯೋಗವೆನಿಸುವ ಜ್ಞಾನದ ಗುಣವನ್ನು ಕೊಟ್ಟು ಕರ್ಮಯೋಗವನ್ನೇ ಇದುವರೆಗೂ ಯೋಗ ಅಂತ ನಿರೂಪಿಸ್ತಾ ಬಂದಿದ್ದಾರೆ. ಕರ್ಮಯೋಗವೇ ಗ್ರೇಟ್ ಅಂತ ಹೋಗ್ತಾ ಇದ್ದಾರೆ. ಹೇಗೆ ಅಂತಂದರೆ, ಈಗ ಉದಾಹರಣೆಗೆ ನಮ್ಮ ಇಲ್ಲಿ ಯಾವುದಾದ್ರೂ ಒಂದು ಸಣ್ಣ ಕ್ಷೇತ್ರ ಇರುತ್ತೆ ಅಂತ ಇಟ್ಕೊಳ್ರಿ, ಅಲ್ಲಿ ಅದನ್ನು ಕಾಶಿ ಅಂತ ಕರ್ಕೊತಾರೆ. ಆದರೆ ನಿಜವಾದ ಕಾಶಿ ಉತ್ತರದಲ್ಲಿದೆ, ಆದರೆ ನಮ್ಮ ಊರುಗಳಲ್ಲೋ ನಮ್ಮ ಎಲ್ಲಾದರೂ ಒಂದು ಕಡೆ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅದನ್ನು ಕಾಶಿ ಅಂತ ಅಂತಾರೆ. ಸಣ್ಣ ಕ್ಷೇತ್ರವನ್ನೇ ಕಾಶಿ ಅಂತ ಗುಣಸಾಮಾನ್ಯದಿಂದ ಇದೇ ನಮ್ಮ ಕಾಶಿ ಅಂತ ಹೇಳೋರು ಇರ್ತಾರೆ. ನಮ್ಮದು ಸ್ಥಳ ಮಾಗಡಿ, ಮಾಗಡಿನಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಆ ರಂಗನಾಥ ಸ್ವಾಮಿ ದೇವರು ಅಲ್ಲಿ ಬೆಳೆದಿರೋದು ಅಂತಲೂ ಹೇಳ್ತೀವಿ. ಆ ಗರ್ಭಗುಡಿಯ ಹಿಂದೆಗಡೆ ರಂಗನಾಥ ಸ್ವಾಮಿ ಬೆಳೀತಾ ಇರೋದಿದೆ.
ಮತ್ತೆ ಸಾವನದುರ್ಗ ಅಂತಿದೆ, ಅಲ್ಲಿ ನಮ್ಮನೆ ದೇವರಾದ ಲಕ್ಷ್ಮೀ ನರಸಿಂಹ ಸ್ವಾಮಿ ಕಲ್ಲಿನಲ್ಲಿ ಬೆಳೀತಾ ಇದ್ದಾರೆ, ಈವಾಗಲೂ ಬೆಳೀತಾ ಇದ್ದಾರೆ. ಮೊದಲು ನಮ್ಮ ಅಜ್ಜ ಅಜ್ಜಿದಿರು ಆ ದೇವಸ್ಥಾನಕ್ಕೆ ಹೋದರೆ ಗರ್ಭಗುಡಿಗೆ ಹೋಗಿ ಪ್ರದಕ್ಷಿಣೆ ಹಾಕ್ತಾ ಇದ್ರಂತೆ ಆ ದೇವ್ರ ಸುತ್ತಲೂ. ಇವಾಗ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ, ಕಲ್ಲೆಲ್ಲ ಕೂಡ್ಕೊಂಡ್ಬಿಟ್ಟಿದೆ, ಬೆಳೀತಾ ಇರೋದು ಅಂತ ನಾವೇ ನೋಡಿದ್ದಕ್ಕೆ ನಮಗೆ ಗೊತ್ತಾಗುತ್ತೆ. ನಮ್ಮ ತಾತಂದ್ರು ನಮ್ಮ ತಂದೆ ನಮ್ಮ ಕಾಲಕ್ಕೆ ಗೊತ್ತಾಗ್ತಾ ಇದೆ. ಹಾಗೆ ಅಲ್ಲಿ ಏನು ಹೇಳ್ತಾರೆ, ಮಾಗಡಿ ರಂಗನಾಥ ಸ್ವಾಮಿನ ಇದು ದಕ್ಷಿಣದ ತಿರುಪತಿ ಅಂತ ಕರೀತಾರೆ. ಹೇಗಿದೆ ನೋಡ್ರಿ ಆ ತಿರುಪತಿ ಬೇರೆ, ಅದು ವರ್ಜ ಅದನ್ನು ದೊಡ್ಡ ತಿರುಪತಿ, ಇದು ಚಿಕ್ಕ ತಿರುಪತಿ ಅಂತ ಕರೀತಾರೆ. ಹಾಗೆ ಯಾಕೆ ಅಂದರೆ ಅದರಲ್ಲಿರೋ ಗುಣಗಳು ಇದರಲ್ಲಿ ಇರೋದ್ರಿಂದ ಇದನ್ನು ತಿರುಪತಿ ಅಂತ ಕರೆಯೋ ಅಭ್ಯಾಸ. ಕಡಿಮೆಯದರಲ್ಲಿ ಹೆಚ್ಚಿನ ವಸ್ತುವಿನ ದೃಷ್ಟಿಯನ್ನು ಮಾಡೋದು ಇರುತ್ತೆ ಇದರಲ್ಲಿ. ಮತ್ತೆ ನಾವು 8-9 ಅಧ್ಯಾಯ 10-11 ನೋಡಿದ್ವಿ, ಸಾಲಿಗ್ರಾಮದಲ್ಲಿ ವಿಷ್ಣು ಭಾವನೆ ಮಾಡೋದು. ಸಾಲಿಗ್ರಾಮ ಏನದು, ಕಪ್ಪು ಕಲ್ಲು, ಅದರಲ್ಲಿ ವಿಷ್ಣು ಇದ್ದಾನೆ ಅಂತ ಭಾವನೆ ಮಾಡ್ಕೊಂಡು ಪೂಜೆ ಮಾಡೋದು. ನಮ್ಮನೇಲಿ ದೇವರುಗಳಿರುತ್ತೆ, ಏನದು, ಪಟ ಅಥವಾ ವಿಗ್ರಹ. ಆ ವಿಗ್ರಹ ಏನು ಎತ್ತರಿಂದ ಮಾಡಿರ್ತಾರೆ, ಮಣ್ಣಿಂದನೋ ಬೆಳ್ಳಿಯಿಂದನೋ ಮಾಡಿರ್ತಾರೆ, ಪೇಪರಿಂದನೋ. ನಾವು ಅದನ್ನು ದೇವರು ಅಂತ ಭಾವನೆ ಮಾಡಲ್ವಾ? ಹಾಗೇ ಕರ್ಮಯೋಗವನ್ನು ನಾವು ಆ ರೀತಿ ಕಡಿಮೆ ಬಿದ್ದರೂ ಅದನ್ನೇ ಹೆಚ್ಚು ಅಂತ ಹೋಗ್ಬಿಡೋ ಹಾಗೆ ಇಲ್ಲಿ ಕರ್ಮಯೋಗವನ್ನು ಹೋಗ್ತಾ ಇದ್ದಾರೆ ಅಂತ. ಕರ್ಮಯೋಗದಲ್ಲಿ ಕೂಡ ನಮ್ಮಲ್ಲಿ ಅನೇಕರಿಗೆ ಅಧಿಕಾರ ಇರೋದಿಲ್ಲ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಇದೇ ಬಂದಿರೋದು ಕಷ್ಟ. ಸ್ಟಾರ್ಟಿಂಗ್ ಭಗವದ್ಗೀತೆ ಬಂದು ಆಧ್ಯಾತ್ಮ ಬಂದಿದ ತಕ್ಷಣ ಸ್ವಾಮಿ ಧ್ಯಾನ ಹೇಳ್ಕೊಡಿ ನಮಗೆ, ನೀವು ಯಾವ ಸ್ಕೂಲ್ಗೆ ಹೋಗಿ ಧ್ಯಾನ ಸ್ಟ್ರಕ್ ಮಾಡಿಬಿಡ್ತಾರೆ. ಫಸ್ಟ್ ಆಫ್ ಆಲ್ ಧ್ಯಾನ ಅಂದರೆ ಏನು, ಧ್ಯಾನ ಹೇಗೆ ಮಾಡಬೇಕು, ಎಷ್ಟು ಪ್ರಿಪ್ರೇಷನ್ಸ್ ಇದೆ ನೋಡ್ರಿ, ಇವೆಲ್ಲ ಮಾಡಿಕೊಳ್ಳದೆ ನಾನು ಧ್ಯಾನ ಮಾಡೋಕ್ಕೆ ಬರುತ್ತಾ? ಬರೋದಿಲ್ಲ. ಕರ್ಮಯೋಗ ಅಂದ್ರೇನು, ನಮ್ಮಲ್ಲಿ ಕರ್ಮಯೋಗ ಮಾಡೋದಕ್ಕೆ ಎಷ್ಟೊಂದು ಜನಕ್ಕೆ ಕೆಪ್ಯಾಸಿಟಿ ಇರೋಲ್ಲ. ಕರ್ಮಯೋಗ ಅಂದರೆ ಏನು? ಕರ್ಮಯೋಗ ಅಂದರೆ ನೋಡ್ರಿ, ಮತ್ತದೇ 6ನೇ ಅಧ್ಯಾಯಕ್ಕೆ ಬಂದರೂ ಕರ್ಮಯೋಗವನ್ನು ಬಿಟ್ಟಿಲ್ಲ. ಶಾಸ್ತ್ರೋಕ್ತ ಕರ್ಮಗಳನ್ನ ಫಲಾಸಕ್ತಿ ಇಲ್ಲದೆ ಮಾಡೋದನ್ನೇ ಕರ್ಮಯೋಗ ಅಂತ ಕರೀತಾರೆ. ಈಗ ಶಾಸ್ತ್ರೋಕ್ತ ಕರ್ಮಗಳನ್ನ ಎಷ್ಟು ಜನ ಮಾಡ್ತಾರಪ್ಪ? ಶಾಸ್ತ್ರೋಕ್ತ ಕರ್ಮಗಳು ಅಂದರೆ ಏನು? ಶ್ರುತಿ ಸ್ಮೃತಿ ಪುರಾಣಾನಾಂ, ಶ್ರುತಿಯಲ್ಲಿ ಹೇಳೋದು ಯಾಗ ಯಜ್ಞ ಯಾರು ಮಾಡ್ತಾರೆ? ಇನ್ನು ಸ್ಮೃತಿಯಲ್ಲಿ ಹೇಳೋದು ಅವುಗಳನ್ನ ಯಾರು ಮಾಡ್ತಾರೆ? ಯಾರು ಮಾಡೋದಿಲ್ಲ. ಇನ್ನು ಪುರಾಣಗಳಲ್ಲಿ ಹೇಳೋದು ಅವನ್ನಾದರೂ ಮಾಡ್ರಪ್ಪ ಅಂತ ಅವು ಮಾಡ್ತಾ ಇಲ್ಲ. ನಾವು ಪುರಾಣದಲ್ಲಿ ಮಾಡೋದು ಯಾವುದು? ದೇವಸ್ಥಾನ, ಪೂಜೆ, ಪುನಸ್ಕಾರ, ಜಪ ತಪ, ವ್ರತ, ನಿಯಮ, ದಾನ ಧರ್ಮಗಳು, ಗಂಗಾ ಸ್ನಾನ, ಉಪವಾಸ, ಯಾತ್ರೆ, ಇಂಥವು ಇವು ಮಾಡ್ರಪ್ಪ ಅಂದ್ರೆ ಇವು ಮಾಡಲ್ಲ. ಇವಾಗ ಹೋಗ್ಲಿಯಪ್ಪ, ನೀನು ಹೆಂಡತಿ ಮಕ್ಕಳನ್ನ ಸಾಕೋದಾದ್ರೂ ಮಾಡು ಅಂತಂದರೆ, ಅಯ್ಯೋ ನನ್ನ ಹೆಂಡತಿಗೆ 1 ಲಕ್ಷ ಬರುತ್ತೆ, ನನಗೆ 1 ಲಕ್ಷ ಬರುತ್ತೆ, ಅದು ಅವ್ರದ್ದು ಬೇರೆ ನಂದು ಬೇರೆ, ಹೋಗ್ಲಿ ಹಾಳಾಗೋಗ್ಲಿ, ನಿನಗೋಸ್ಕರ ಮಾಡ್ತೀಯಲ್ಲ, ದಿನ ಊಟ ಮಾಡ್ತೀಯಲ್ಲ, ಅದನ್ನಾದರೂ ಕರ್ಮಯೋಗದ ರೂಪದಲ್ಲಿ ದೇವರಿಗೆ ಅರ್ಪಿಸಿ ಮಾಡೋದು. ಭಗವಂತ ನಮ್ಮ ಲೆವೆಲ್ ಕೆಳಗೋರ್ಗೂ ಬಂದು ಹೇಳ್ತಾ ಇದ್ದಾನೆ. ಇನ್ನು ಕರ್ಮಯೋಗದ ವಿಚಾರ ಎಷ್ಟು ದೂರ ಆಯಿತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇದನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡೋದೇ ಕರ್ಮಯೋಗ. ಎಷ್ಟು ಜನಕ್ಕೆ ಮತ್ತೆ ತಾನೇ ದಕ್ಕುತ್ತೆ ಇದು? ಹೀಗಿದ್ರೂ ನಾವು ಮಾಡುತ್ತಿರುವ ಕರ್ಮಗಳನ್ನೇ ಲೋಕ ಕರ್ಮಗಳನ್ನಾಗಿ ಕೂಡ ಪರಮೇಶ್ವರನ ಆರಾಧನೆ ಅಂತ ಮಾಡಿಬಿಟ್ರೆ ಅದೇ ಹೆಚ್ಚೊಂದು ಫಲ ಸಿಕ್ಬಿಡುತ್ತೆ. ಗೌಣದೃಷ್ಟಿಯಿಂದ ಅದೇ ನಮಗೆ ಕರ್ಮಯೋಗವಾಗ್ಬಿಡುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ. ಇದಿಷ್ಟು ನೆನಪಿಟ್ಟರೆ 6ನೇ ಅಧ್ಯಾಯದ 1ನೇ ಶ್ಲೋಕದ ಸಾರಾಂಶ ತಿಳಿದಂಗಾಯಿತು ಅಂತ ಸ್ವಾಮಿಗಳು ಬರೀತಾ ಇದ್ದಾರೆ. ಈಗ 6ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕ, ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಜ್ಞರ್ನ್ ಚಾಕ್ರಿಯಃ. ಕರ್ಮಫಲವನ್ನು ಆಶ್ರಯಿಸಿದೆ ಯಾರೂ ಮಾಡಬೇಕಾದ ಕರ್ಮವನ್ನು ಮಾಡುತ್ತಿರುವನೋ ಅವನೇ ಸನ್ಯಾಸಿಯು, ಅವನೇ ಯೋಗಿಯು. ಕರ್ಮಯೋಗದ ರೂಪದಲ್ಲಿ ಯಾರು ಮಾಡ್ತಾರೋ ಅವನು ನಿಜವಾದ ಸನ್ಯಾಸಿ, ನಿಜವಾದ ಯೋಗಿ ಅಂತ ಕರೀತಾ ಇದ್ದಾರೆ ಇಲ್ಲಿ. ಇದು ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಆದರೆ ಇಲ್ಲಿ ಇವನು
ಅಗ್ನಿನ ಬಿಟ್ಟವನಲ್ಲ, ಕ್ರಿಯೆಯನ್ನ ಬಿಟ್ಟವನಲ್ಲ. ಯಾಕೆ? ಕರ್ಮಯೋಗ ಮಾಡಬೇಕಾದ್ರೆ ಅವನು ಗುರು ಇದರಲ್ಲಿರ್ತಾನೆ ಅಂತ ಇಟ್ಕೊಳ್ರಿ. ಸಂಸಾರದಲ್ಲಿರ್ತಾನೆ ಅಂತ ಇಟ್ಕೊಳ್ರಿ. ಅಲ್ಲಿ ಯಾಗ ಹೋಮ ಹವನಗಳು ಮಾಡ್ತಾ ಇರ್ತಾನೆ, ಅಗ್ನಿನೇನು ಬಿಟ್ಟಿಲ್ಲ ಅವನು. ಆದರೂ ಇವನ್ನ ಆ್ಯಕ್ಚುಲಿ ಸನ್ಯಾಸಿ ಅಂತ ಕರಿಬೇಕಾದ್ರೆ, ಯೋಗಿ ಅಂತ ಕರಿಬೇಕಾದ್ರೆ, ಸನ್ಯಾಸಿ ಅಂತ ಕರಿಬೇಕಾದ್ರೆ ಅವನು ಬೆಂಕಿ ಹಿಡಿಯಕ್ಕೆ ಹೋಗ್ಬಾರ್ದು, ಮುಟ್ಟಕ್ಕೆ ಹೋಗ್ಬಾರ್ದು. ಅದರ ಅರ್ಥ ಸನ್ಯಾಸ ಯಾರು ತಗೊಳ್ಳೋದು? ನಾಲ್ಕನೇ ಆಶ್ರಮ. ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾಲ್ಕನೇ ಆಶ್ರಮದವ್ರು ಸನ್ಯಾಸ ತಗೊಳ್ಳೋದು. ನಾಲ್ಕನೇ ಆಶ್ರಮ ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ ಸನ್ಯಾಸ ಅಂದರೆ ಏನರ್ಥ? ಹಿಂದೆ ಹೇಳಿದೆ, ಈ ಬ್ರಹ್ಮಚರ್ಯ ಆಶ್ರಮದಲ್ಲಿ ಈ ಹೋಮ ಹವನಗಳು ಮಾಡಿಸ್ತಾರೆ, ಅವಾಗ ಅಗ್ನಿ ಕಾರ್ಯ ಮಾಡ್ತಾರೆ, ಮಾಡಬಾರ್ದು. ಗೃಹಸ್ಥ ಆಶ್ರಮದಲ್ಲಿ ನೀವು ಸತ್ಯನಾರಾಯಣ ಪೂಜೆ ಮಾಡಿ, ಹೋಮ ಹವನಗಳು ಮಾಡಿ ಅಗ್ನಿ ಕಾರ್ಯ ಮಾಡ್ತಾರೆ, ಅವು ಮಾಡಬಾರ್ದು ಅವನು. ವಾನಪ್ರಸ್ಥ ಆಶ್ರಮದಲ್ಲಿ ಕೆಲವು ತಪಸ್ಸುಗಳನ್ನ ಹೇಳ್ತಾರೆ, ಚಾಂದ್ರಾಯಣ ಇಂಥ ತಪಸ್ಸುಗಳನ್ನ ಹೇಳ್ತಾರೆ, ಅವುಗಳನ್ನೂ ಮಾಡಬಾರ್ದು. ಹಾಗಾದರೆ ಮತ್ತೆ ಇವನೇನು ಮಾಡಬೇಕು? ಅಗ್ನಿ ಕಾರ್ಯ ಮಾಡಬಾರ್ದು. ದೇವಸ್ಥಾನಕ್ಕೆ ಹೋದರೆ ಅಗ್ನಿ ತಗೋಬಾರ್ದಂಥವು. ಹಾಗೆ ಅಂಥವನಿಗೆ ನಿರಗ್ನಿ, ನಿರಗ್ನಿ ಅಂತ ಕರೀತಾರೆ. ಇದು ಆತ್ಮನಿಗೆ ಹೇಳೋದಿದು. ಆತ್ಮನಲ್ಲಿ ಯಾವ ಅಗ್ನಿಗಿಗ್ನಿ ಇಲ್ಲ, ಮತ್ತು ಅವನಲ್ಲಿ ಕ್ರಿಯೆ ಇಲ್ಲ, ನಿಷ್ಕ್ರಿಯ. ನಿದ್ದೆಯಲ್ಲಿ ನಾವೇನಾದರೂ ಮಾಡ್ತೀವ? ಏನೂ ಮಾಡೋದಿಲ್ಲ, ನಿಷ್ಕ್ರಿಯ ಅಂತ ಹೇಳ್ತೀನಿ ಆತ್ಮನ. ನಿತ್ಯ ನಿರವಸ್ಥ ನಿಷ್ಕ್ರಿಯ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಮೂರನ್ನ ಹೇಳಿದ್ವಿ. ಇದು ಮುಕ್ತನಾದವನು, ಅವನು ಬಿಟ್ಬಿಡ್ರಿ. ನೆಕ್ಸ್ಟು ಸರ್ವಕರ್ಮ ಸನ್ಯಾಸ ಮಾಡಿದವನು. ಸರ್ವಕರ್ಮ ಸನ್ಯಾಸ ಮಾಡಿದವನಿಗೆ ಅವನೂ ಕೂಡ ಕರ್ಮಗಳನ್ನ ಬಿಟ್ಬಿಟ್ಟಿರ್ತಾನೆ, ಮತ್ತು ಅವನೂ ಕೂಡ ಅಗ್ನಿ ಇಟ್ಕೋಬಾರ್ದು. ಹಾಗಾದರೆ ಇವನು ಸರ್ವಕರ್ಮ ಸನ್ಯಾಸ ಮಾಡಿದವನು ಏನು ಮಾಡಬೇಕು? ಯಾರು ಕರ್ಮಯೋಗವನ್ನು ಚೆನ್ನಾಗಿ ಮಾಡಿರ್ತಾರೋ ಅವರು ಸರ್ವಕರ್ಮ ಸನ್ಯಾಸಕ್ಕೆ ಬರ್ತಾರೆ. ಈ ಸರ್ವಕರ್ಮ ಸನ್ಯಾಸದಲ್ಲಿ ಮತ್ತು ಇವನಿಗೇನು ಕೆಲಸ? ಇವನು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತಲ್ಲ, ಇವನು ಪೂಜೆ ಪುನಸ್ಕಾರಗಳು ಮಾಡಬಾರ್ದು, ಸಂಧ್ಯಾ ವಂದನೆ ಮಾಡಬಾರ್ದು. ಸಂಧ್ಯಾ ವಂದನೆ ಇದ್ದರೆ ತೆಗೆದಾಕ್ಬಿಡ್ತಾರೆ. ಸನ್ಯಾಸ ದೀಕ್ಷೆ ತಗೊಂಡ್ರೆ ಹೆಂಡತಿ ಮಕ್ಕಳು ನೋಡ್ಕೊಳ್ಳೋ ಕೆಲಸ ಅಲ್ಲ ಇವನಿಗೆ. ಮತ್ತು ಆಶ್ರಮ ದೇವಸ್ಥಾನಗಳು ಉದ್ಧಾರ ಮಾಡೋ ಕೆಲಸ ಇವನು ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಇನ್ನೇನು ಕೆಲಸ ಮಾಡಬೇಕು ಇವನು? ಏಕಾಂತವಾಸ, ಮೌನ ಮಾಡಬೇಕಾಗಿರೋದು. ಯಮನಿಯಮಗಳನ್ನ ಮಾಡಬೇಕು, ಅಮಾನಿತ್ವಾದಿ ಸಾಧನೆಗಳನ್ನ ಅಭ್ಯಾಸ ಮಾಡಬೇಕು. 18ನೇ ಅಧ್ಯಾಯದಲ್ಲಿ ಹೇಳು, ಬುದ್ಧಿವಿಷಿಕ್ತವಾದಿ ಸಾಧನೆಗಳನ್ನೇ ಅಭ್ಯಾಸ ಮಾಡಬೇಕು ಅವನು. ಮುಖ್ಯವಾಗಿ ಯಮನಿಯಮಗಳು, ಅಮಾನಿತ್ವಾದಿ ಸಾಧನೆಗಳು. ಇದು ಕಷ್ಟ, ಇದು ಸಹಕಾರಿ ಸಾಧನ ಅಂತ ಹೇಳ್ತಾರೆ. ಯಾರು ಕರ್ಮಯೋಗವನ್ನು ಮೊದಲೇ ಮಾಡ್ಕೊಂಬರ್ತಾನೋ, ಎರಡನೇ ಹಂತದ ಸಾಧನೆ ಸಹಕಾರಿ ಸಾಧನೆ. ಅದರ ಜೊತೆಗೆ ನೇರಾದ ಸಾಧನೆ, ಶ್ರವಣ ಮದನ ಧ್ಯಾನ ಇವನ್ನೇ ಮಾಡಬೇಕು. ಇವಾಗ ಧ್ಯಾನ ಯೋಗ ಹೇಳ್ತಾ ಇರೋದು. ಇವನಿಗೆ ಅಗ್ನಿ ಬಿಟ್ಬಿಟ್ಟಿರ್ತಾನೆ. ಬ್ರಹ್ಮಜ್ಞಾನಿಗೆ ಸಹಜವಾಗಿ ಅವನು ನಿಷ್ಕ್ರಿಯನು. ಅವನಿಗೆ ಸಹಜ, ಎಫರ್ಟ್ಲೆಸ್, ಸ್ಪಾಂಟೇನಿಯಸ್, ಚಾಯ್ಸ್ಲೆಸ್ ಅವನಿಗೆ ನೈಸರ್ಗಿಕ. ಆದರೆ ಇವನಿಗೆ ಎಫರ್ಟ್ಫುಲ್ಲಾಗಿ ಎಲ್ಲ ಕೆಲಸಗಳನ್ನ ಬಿಟ್ಟು, ಅವನು ಕಡಿಮೆ ಕೆಲಸಗಳನ್ನ ಬಿಟ್ಟು, ಮಗ್ಗಿಗಟ್ಟು ಮಾಡೋದು, ಕೂಡೋದು, ಗುಣಿಸೋದನ್ನ ಬಿಟ್ಟು ಹೆಚ್ಚಿನ ಸಾಧನೆ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ದು. ಇಲ್ಲಿ ಕರ್ಮಯೋಗ ಮಾಡೋವನಿಗೆ ಅಗ್ನಿ ಇಲ್ಲ, ಅವನಿಗೆ ಕ್ರಿಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಹಾಕಿರೋದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾಕೆ ಅಂತಂದರೆ ಕರ್ಮಯೋಗ ಮಾಡೋವನ್ನ ಸನ್ಯಾಸಿ ಅಂತ ಕರೀತಾರೆ. ಯಾಕೆ ಸನ್ಯಾಸಿ ಅಂತ ಕರೀತಾರೆ? ಕರ್ಮಯೋಗ ಮಾಡ್ತಾನೆ ಅವನು, ಸಂಸಾರದಲ್ಲಿರ್ತಾನೆ, ಹೆಂಡತಿ ಮಕ್ಕಳ ಜೊತೆಯಲ್ಲಿ ಇರ್ತಾನೆ, ಆಶ್ರಮ ನೋಡ್ಕೊತಾನೆ, ದೇವಸ್ಥಾನ ನೋಡ್ಕೊತಾನೆ, ಊರು ಕೇರಿ ಕಷ್ಟಗಳು ನೋಡ್ಕೊತಾನೆ, ಜನಸೇವೆ ಮಾಡ್ತಾನೆ, ದೇಶ ಸೇವೆ ಮಾಡ್ತಾನೆ, ಏನು ಬೇಕಾದರೂ ಮಾಡಲಿ. ಅವನ್ನ ಸನ್ಯಾಸಿ ಅಂತ ಹೆಂಗೆ ಕರೀತೀರಾ ಅಂತ ಪ್ರಶ್ನೆ ಕೇಳಿದ್ರೆ, ಸನ್ಯಾಸ ಅಂದರೆ ತ್ಯಾಗ. ಅವನು ಎರಡನ್ನು ತ್ಯಾಗ ಮಾಡಿರ್ತಾನೆ. ಯಾವುದದು? ನಾನು ಅನ್ನೋ ಅಹಂಕಾರ ತ್ಯಾಗ, ಫಲತ್ಯಾಗ. ಅದಕ್ಕೋಸ್ಕರ ಅವನು ಸನ್ಯಾಸಿ ಅಂತ ಕರೀತಾರೆ. ಯಾರೋ ಒಬ್ಬ ಹುಡುಗ ಒಂದು ಚೊಮ್ಮನಲ್ಲಿ ಬಾದಾಮಿ ಇತ್ತು, ಒಳಗಡೆ ಕೈ ಹಾಕ್ತ,
ಹಾಕ್ಬಿಟ್ಟು ಬಾದಾಮಿಯನ್ನು ತುಂಬ ಕೈ ತುಂಬ ತೊಗೊಂಡು ಹಿಂಗೆ ಎಳೆಯಕ್ಕೆ ಹೋದ, ಬರ್ತಾ ಇಲ್ಲ. ಏನು ಕಷ್ಟಪಡ್ತಾ ಇದ್ದಾನೆ, ಬರ್ತಾ ಇಲ್ಲ. ಅವನು ಬಿಡ್ತಾ ಇಲ್ಲ, ಕೈ ಬರ್ತಾ ಇಲ್ಲ. ಅಲ್ಲಿ ಹಿರಿಯರು ಯಾರೋ ಇದ್ರಂತೆ, ದೊಡ್ಡವರು, ಮಗು ಒಂದೆರಡು ಬಾದಾಮಿ ಬಿಟ್ಬಿಡಪ್ಪ ಅಂದ್ರಂತೆ. ಅವನು ಎರಡು ಬಿಟ್ಟಿದ ತಕ್ಷಣ ಪೂರ್ತಿ ಬಂತಂತೆ ಕೈ. ಅದಕ್ಕೋಸ್ಕರನೇ ನಾವು ಎರಡನ್ನು ಬಿಟ್ಬಿಡ್ಬೇಕು. ನಾನು ಅನ್ನೋ ಅಹಂಕಾರ ಫಲದ ಆಸಕ್ತಿ ಬಿಟ್ಟರೆ ಮಿಕ್ಕಿರೋದು ನಮ್ಗೆ ಹೆಚ್ಚಿನ ಲಾಭ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅವನು ಕೂಡ ಸನ್ಯಾಸಿ ಅಂತ ಕರೆದರು. ಇಲ್ಲಿ ಯೋಗ ಅಂತ ಕರೆದ್ರಲ್ಲ, ಕರ್ಮಯೋಗಿನ ಯೋಗ ಅಂತ ಕರೆದ್ರಲ್ಲ, ಅದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಇವರು ಉತ್ತರ ಹೇಳ್ತಾರೆ. ಯೋಗ ಅಂತಂದರೆ ಸಮತ್ವಂ ಯೋಗ ಉಚ್ಚತೆ. ಯಾರು ಕರ್ಮಯೋಗ ಮಾಡ್ತಾರೋ ಅವ್ರ ಮನಸ್ಸು ಬ್ಯಾಲೆನ್ಸ್ ಇರುತ್ತೆ. ಯಾರು ಇವೆರಡನ್ನು ಬಿಡ್ತಾರೋ ರಿಸಲ್ಟ್ ಸಮತ್ವಂ ಯೋಗ ಉಚ್ಚತೆ ಹೇಳಿದ್ವಿ, ಇದು ಬೇಕಾದಷ್ಟು ಚರ್ಚೆ ಆಗಿದೆ ಆ ಥರ. ಆದ್ದರಿಂದ ಕರ್ಮಯೋಗಿಯನ್ನು ಕೂಡ ಸನ್ಯಾಸಿ ನಿರಗ್ನಿ, ಅವನಿಗೆ ಅಗ್ನಿ ಇಟ್ಕೋಬೇಕಾಗಿಲ್ಲ, ಅವನು ಅಕ್ರಿಯನು, ಕ್ರಿಯೆ ಇಲ್ಲ ಅವನಲ್ಲಿ ಅಂತ ಹೇಳೋದು ಇವೆರಡಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದೆ ಧ್ಯಾನ ಯೋಗವನ್ನು ಹೇಳಬೇಕಾಗಿದೆ. ಅದಕ್ಕೆ ಮೊದಲು ಈವರೆಗೂ ಹೇಳಿರುವ ಕರ್ಮಯೋಗವನ್ನು ಹೊಗಳಿ ಅದಕ್ಕೆ ಧ್ಯಾನ ಯೋಗಕ್ಕೆ ಇರುವ ಸಂಬಂಧವನ್ನು ತಿಳಿಸೋದಕ್ಕೋಸ್ಕರ ಭಗವಂತ ಈ ಕರ್ಮಯೋಗವನ್ನು ಮತ್ತೆ ಹೊಗಳ್ತಾ ಇದ್ದಾನೆ. ಎಷ್ಟನೇ ಅಧ್ಯಾಯ ಸ್ವಾಮಿ ಇದು? ಆರನೇದು. ಸ್ಟಾರ್ಟ್ ಆಗಿದ್ದು ಎಲ್ಲಿ? ಎರಡನೇ ಅಧ್ಯಾಯದಲ್ಲಿ. ಇಲ್ಲಿವರೆಗೂ ಬಿಟ್ರ ಕರ್ಮಯೋಗದ ವಿಚಾರವನ್ನು? ಮತ್ತು ನೋಡ್ರಿ, ಅಂಥ ಕರ್ಮಯೋಗ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ ನಮಗೆ. ಎಷ್ಟೋ ಜನ ಗೊತ್ತಿಲ್ಲದೆ ಕರ್ಮಯೋಗನ ಛೆ ನಮ್ಮಂಥವ್ರು ಮಾಡೋದ ಛಿ ಅಂತ ಅನ್ನೋರಿದ್ದಾರೆ. ಸ್ವಾಮಿಗಳೇ ಹೇಳಿದ್ದಾರೆ ಇದನ್ನು. ಅದರಿಂದ ಕರ್ಮಯೋಗ ಅಂತಂದರೆ ನೆಗ್ಲೆಕ್ಟ್ ಮಾಡೋದಲ್ಲ, ಬಾ ದೊಡ್ಡ ಸಾಧನೆ ಅದು. ಕರ್ಮಯೋಗಿಯನ್ನು ಸನ್ಯಾಸಿ ಯೋಗಿ ಅಂತ ಇಲ್ಲ ಹೋಗಲಿರೋದನ್ನು ಲಕ್ಷಿಸಬೇಕು ನಾವು. ಸನ್ಯಾಸಿ ಅಂದರೆ ಏನು? ಎಲ್ಲವನ್ನೂ ಬಿಟ್ಟಿರುವನು. ಇವನು ಯಾಕೆ ಕರ್ಮಯೋಗಿನ ಸನ್ಯಾಸಿ ಅಂತ ಕರ್ತಾರೆ? ಕರ್ಮಗಳನ್ನ ಬಿಡಕ್ಕೆ ಬರಲ್ಲ ಇವನಿಗೆ, ಫಲವನ್ನು ಬಿಟ್ಬಿಟ್ಟಿದ್ದಾನೆ. ಗ್ರೇಟ್ ಅಲ್ವಾ? ಈಗ ಫಲಗಳನ್ನ ಬಿಟ್ಟುಬಿಟ್ಟಿದ್ರೆ ಆಮೇಲೆ ಫಲಗಳನ್ನ ಬಿಟ್ಟಿರೋದ್ರಿಂದ, ಫಲ ಬಿಟ್ಟಿರೋದು ಒಂದು, ನಾನು ಅಹಂಕಾರ ಬಿಟ್ಟಿರೋದ್ರಿಂದ ಇವನ್ನ ಸನ್ಯಾಸಿ ಅಂತ ಕರೀತಾರೆ. ಸರಿ, ಮತ್ತೆ ಯೋಗ ಅಂತ ಯಾಕೆ ಕರಿಬೇಕು ಸ್ವಾಮಿ ಇವನ್ನ? ಯೋಗಿ ಅಂತಂದರೆ ಇಲ್ಲಿ ಪತಂಜಲಿ ಯೋಗ ಅಂತ ತಿಳ್ಕೊಬಾರ್ದು. ಇಲ್ಲಿ ಯೋಗಿ ಅಂತಂದರೆ ಕರ್ಮಯೋಗನೇ. ಕರ್ಮಯೋಗದಲ್ಲಿ ಏನಾಗಬೇಕು? ಚಿತ್ತ ಸಮಾಧಾನವಾಗಬೇಕು, ನಿಮ್ಮ ಮನಸ್ಸು ಬ್ಯಾಲೆನ್ಸ್ ಆಗಿರಬೇಕು, ನಿಮ್ಮ ಮನಸ್ಸು ಏರುಪೇರು ಇರಬಾರ್ದು, ಇಲ್ಲಿ ಸಂಕಲ್ಪ ವಿಕಲ್ಪಗಳಿರಬಾರ್ದು. ಮನಸ್ಸಿನಲ್ಲಿ ಕೆಲಸ ಏನು? ಸಂಕಲ್ಪ ವಿಕಲ್ಪ, ಅದು ಬೇಕು ಅಂತ ಅನ್ನೋದು, ಮತ್ತು ವಿಕಲ್ಪ ಇಲ್ಲದೇ ಇರೋದನ್ನು ಚಿಂತನೆ ಮಾಡ್ತಾ ಇರೋದು, ಇದು ಸಂಕಲ್ಪ ವಿಕಲ್ಪಗಳು. ನಮ್ಮ ಮನಸ್ಸು ಯಾವಾಗಲೂ ಹಿಂದೆ ಆಗಿದ್ದನ್ನು, ಸತ್ತೋಗಿದೆ ಅದು, ಪಾಸ್ಟ್ ಟೆನ್ಸ್, ಅದನ್ನು ಚಿಂತನೆ ಮಾಡ್ತಾ ಇರುತ್ತೆ. ಇಲ್ಲ ಮುಂದೆ ಅದು ಆಗುವಂಥದ್ದು, ಇನ್ನೂ ಹುಟ್ಟೇ ಇಲ್ಲ, ಇನ್ನೂ ಆಗೇ ಇಲ್ಲ, ಅದನ್ನು ಚಿಂತನೆ ಮಾಡ್ತಾ ಇರುತ್ತೆ. ಅಕಸ್ಮಾತ್ ಕರೋನ ಬಂದರೆ, ಸತ್ಕಿತ್ತು ಹೋಗ್ಬಿಟ್ರೆ ಏನಪ್ಪ ಅಂತ. ನಮ್ಮ ಮನಸ್ಸು ಯಾವಾಗಲೂ ಸಂಕಲ್ಪ ವಿಕಲ್ಪಗಳು, ವಿಕಲ್ಪ ಇನ್ನೂ ಇಲ್ಲವೇ ಇಲ್ಲ ಅದು ಹಾವು, ಅದನ್ನು ಚಿಂತನೆ ಮಾಡುತ್ತೆ. ಇಲ್ಲ ಆಗೋಗಿರೋದನ್ನು ಪಾಸ್ಟ್ ಟೆನ್ಸ್ ಚಿಂತನೆ ಮಾಡುತ್ತೆ. ಅಪ್ಪ ಪ್ರೆಸೆಂಟ್ ಟೆನ್ಸ್ ಚಿಂತನೆ ಮಾಡು, ಈಗಿರೋದು ಈಗಿರೋ ಕಾಲ, ಇದನ್ನು ನೀನು ಚಿಂತನೆ ಮಾಡು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಕೇಳೋದಿಲ್ಲ. ಅದಕ್ಕೋಸ್ಕರನೇ ನಾವು ಏನಾದರೂ ಕೆಲಸ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಪ್ರೆಸೆಂಟ್ ಟೆನ್ಸ್ನಲ್ಲಿರಬೇಕಂದ್ರೆ ತುಂಬ ಕಷ್ಟ. ಇದ್ದರೆ ಪಾಸ್ಟ್ ಟೆನ್ಸು, ತಪ್ಪಿದ್ರೆ ಫ್ಯೂಚರ್ನಲ್ಲಿರುತ್ತಂತೆ, ಹಂಗಿರಬಾರ್ದು ನೀವು. ಅದಕ್ಕೆ ನಮ್ಮ ಇದರಲ್ಲಿ ಯೋಗ ಮಾಡುವಾಗ ನಿಮ್ಮ ಮನಸ್ಸು ಪೂರ್ತಿ ಅಲ್ಲೇ ಇರಬೇಕು, ಜಪ ಮಾಡುವಾಗ ಅಲ್ಲೇ ಇರಬೇಕು, ಪ್ರವಚನ ಕೇಳುವಾಗ ಇಲ್ಲೇ ಇರಬೇಕು, ಓದುವಾಗ ಅಲ್ಲೇ ಇರಬೇಕು. ಅದು ಬಿಟ್ಟು ನಾನು ಓದುವಾಗ ಪಿಕ್ಚರ್ ಯೋಚನೆ ಮಾಡೋದು, ಪಿಕ್ಚರ್ಗೆ ಹೋದಾಗ ಅಯ್ಯೋ ಸಾಲದವನು ಬರ್ತಾನೆ ನಾಳೆ, ಏನು ಮಾಡಬೇಕು, ಸಾಲ ಕೊಡಬೇಕೇ, ಯಾವ ಕೆಲಸನೂ ನಾವು ಮಾಡೋದಿಲ್ಲ. ಅಲ್ಲಿದ್ದಾಗ ಇಲ್ಲಿ ಇದು, ಇಲ್ಲಿದ್ದಾಗ ಅಲ್ಲಿ ಯೋಚನೆ ಮಾಡೋದು, ಹಿಂಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಹೀಗಾಗದೇ ಇರೋದಕ್ಕೆ ಏನು ಮಾಡಬೇಕು? ಕರ್ಮಯೋಗ. ಯಾರು ಕರ್ಮಯೋಗ ಮಾಡಿರ್ತಾರೋ ಅವ್ರಿಗೆ ಮನಸ್ಸು ಬ್ಯಾಲೆನ್ಸ್ ಆಗಿರುತ್ತೆ. ಯೋಗಿ ಅಂತಂದರೆ ಚಿತ್ತ ಸಮಾಧಾನ. ಈ ಎರಡು ಗುಣಗಳು ಇಲ್ಲದ ಕರ್ಮಯೋಗಿಯನ್ನು ಸನ್ಯಾಸಿ ಯೋಗಿ ಅಂತ ಕರೆದಿದ್ದು ಹೇಗೆ ಸ್ವಾಮಿ ಅಂದರೆ ಹೀಗೆ. ಇದಕ್ಕೆ ಪರಿಹಾರವನ್ನೇ ಮೊದಲೇ ನಾವು ಸೂಚಿಸಿದ್ದೀವಿ. ಯಾವ ಕೆಲಸವನ್ನು ಮಾಡ್ತೇವೆ ಎಂಬುದು ನಮಗೆ
ಮುಖ್ಯ ಅಲ್ಲ, ಎಷ್ಟು ಕೆಲಸ ಮಾಡ್ತೀನಿ ಅಲ್ಲ, ಹೇಗೆ ಮಾಡ್ತೀನಿ, ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ ಇಂಪಾರ್ಟೆಂಟ್. ಹಿಂದೆನೇ ಹೇಳಿದ್ವಿ, ಕೆಲವರು ಕರ್ಮಯೋಗ ಅಂದರೆ ಗೊತ್ತಿರೋದಿಲ್ಲ. ನಮ್ಮ ಯಜಮಾನರು ಯೋಗಿಗಳು, ಕರ್ಮಯೋಗಿಗಳು ಯಾಕೆ ಅಂತ ಕೇಳ್ರಿ. ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾರೆ, ರಾತ್ರಿ 10 ಗಂಟೆಗೆ ಬರ್ತಾರೆ, ಕತ್ತೆ ದುಡ್ದಂಗೆ ದುಡಿತಾರೆ ಸ್ವಾಮಿ, ಕರ್ಮಯೋಗಿಗಳು ಅಲ್ಲ. ಕತ್ತೆ ದುಡ್ದಂಗೆ ದುಡಿದ್ರೆ ಕರ್ಮಯೋಗಿ ಅಂತೀರ, ಹಾಗಾದರೆ ಕತ್ತೆನೂ ಕರ್ಮಯೋಗಿ ಅಂತ ಅನ್ಬೇಕು ಅಲ್ಲ. ಮತ್ತು ಏನು ಈ 4 ಸೇರಿಸಿ ಮಾಡೋರು ಕರ್ಮಯೋಗ ಅಂತ ಕರೆಯೋದ? ಅವ್ರ ಯಜಮಾನರು ಮತ್ತೆ ಏನು ಮಾಡ್ತಾ ಇದ್ದಾರೆ, ಬೆಟ್ಟಕ್ಕೆಕ್ಕ ಅಲ್ಲೆತ್ತಾಕ್ತಾ ಇದ್ದಾರೆ ಸ್ವಾಮಿ ಅಷ್ಟೇ. ನಮ್ಮ ಕಥೆಯೆಲ್ಲ ಹಿಂಗೆ ಆಗ್ತಾ ಇರೋದು. ಇದು ಯಾರೋ ಒಬ್ಬ ದೇವ್ರನ್ನ ಪ್ರಾರ್ಥನೆ ಮಾಡೋಕೆ ಹೋದಂತೆ, ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ ಅಂತ. ಯಾಕೋ ಮಾಡ್ತೀಯಾ ಅಂದರೆ, ನಾನು ದೇವ್ರ ಹತ್ರ ಚಿನ್ನ ಕೇಳ್ತೀನಿ ಅನ್ನಂತೆ. ಅದಕ್ಕೆ ಅವರಪ್ಪ ಕೇಳಿದ್ನಂತೆ, ಅಲ್ಲ ಕಣ, ಚಿನ್ನ ಯಾಕೋ ಬೇಕು ನಿನಗೆ ಅಂತ. ಚಿನ್ನ ಇದ್ದರೆ ನಾನು ಮಾರಿಬಿಟ್ಟು ದುಡ್ಡು ತಗೊತೀನಿ ಅಂದಂತೆ. ಅಯ್ಯೋ ದಡ್ಡ, ದೇವ್ರ ಹತ್ರ ಒಂದೇ ಸಾರಿ ದುಡ್ಡು ಕೊಡು ಅಂತ ಕೇಳೋದು ಬಿಟ್ಟು ಚಿನ್ನ ಯಾಕೋ ಕೇಳ್ತೀಯ ಅಂದರೆ, ಹೌದಲ್ವಾ, ಮತ್ತು ನಾನು ದುಡ್ಡನ್ನೇ ಕೇಳ್ಬೋದು ಅಂತ ಹೇಳಿದ್ದೆ. ಅವನು ದುಡ್ಡನ್ನು ಕೇಳ್ಬೋದು ಅಂತ ಹೇಳಿ, ಆಯಿತು ಒಂದು 5 ಲಕ್ಷ ಕೇಳ್ತೀನಿ ಅಂತೆ. ದಡ್ಡ, ಕೇಳೋದು ಕೇಳ್ತೀಯ, 1 ಕೋಟಿಗಟ್ಟಲೆ ಕೇಳೋ ಅಂದರೆ, ಹೌದಲ್ವಾ ಅಂತ ಹೇಳಿ ಭಗವಂತನ ನಾನು 1-3 ಕೋಟಿ ಕೇಳ್ತೀನಿ ಅಂದಂತೆ. ಅಲ್ಲ ಕಣ, ದುಡ್ಡು ಯಾತಿಕೋ ಕೇಳ್ತೀಯ ಅಂತ ಕೇಳಿದ್ದಕ್ಕೆ, ದುಡ್ಡಿದ್ದರೆ ಮನೆ ಮಠ ಆಸ್ತಿ ಪಾಸ್ತಿ ಅಂತಸ್ತು ಐಶ್ವರ್ಯ ಬಿರುದು ಇವನ್ನೆಲ್ಲ ಕೊಡಕ್ಕೆ ಹೊಂತೀನಿ ಅಂತ ಕೇಳಿದಂತೆ. ಅಲ್ಲ ಕಣ, ದೇವ್ರ ಹತ್ರ ಒಂದೇ ಸಾರಿ ಅರಮನೆ ಬಂಗ್ಲೆ ಒಳ್ಳೆ ಹೆಂಡತಿ ಮಕ್ಕಳು ಇವನು ಕೊಡು ಅಂತ ಒಂದೇ ಸಾರಿ ಕೇಳ್ಬೋದಲ್ಲ, ನೀನು ಯಾಕೋ ದುಡ್ಡು ಕೇಳ್ತೀಯ ಅಂದ್ರೆ, ಹೌದಲ್ವಾ, ಮತ್ತು ದೇವ್ರನ್ನ ಒಂದೇ ಸಾರಿ ನಾನು ಅದನ್ನೇ ಕೇಳ್ಬೋದಲ್ಲ ಅಂತ ಅನ್ಕೊಂಡಂತೆ. ಆಮೇಲೆ ಕೊನೆಗೆ ಅವನು ಕೇಳಕ್ಕೆ ಹೋದಾಗ, ಸರಿ ಕಣೋ, ನೀನು ಇವಾಗ ಆ ಮನೆ ಮಠ ಹೆಂಡತಿ ಮಕ್ಕಳು ವಿದ್ಯಾಭ್ಯಾಸ ಇವೆಲ್ಲ ಯಾತಿಕೋ ಅಂದರೆ ಹಾಯವಾಗಿರಕ್ಕೆ ಅಂತ ಅನ್ನಂತೆ. ಅಲ್ಲ ಕಣೋ ದಡ್ಡ, ದೇವ್ರನ್ನ ಒಂದೇ ಸಾರಿ ನನ್ನ ಹಾಯಿವಾಗಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ತೃಪ್ತಿಯಿಂದ ಕೃತಕೃತ್ಯತೆಯಿಂದ ಸಾಕುಬೇಕುಗಳ ಕಾಟ ಇಲ್ಲದೆ ಇಡಪ್ಪ ಅಂತ ಕೇಳ್ಬೋದಲ್ವೇನೋ ದಡ್ಡ ಅಂದರೆ, ಹೌದಲ್ಲ ಅನ್ನಂತೆ. ಅಲ್ಲಿಗೆ ಹ್ಯಾಪಿ ಅನಾಲಿಸಿಸ್ ಇದು, ನಾವು ದೇವ್ರನ್ನ ಯಾಕೆ ಕೇಳ್ಕೋಬಾರ್ದಿದ್ದು, ಇದನ್ನು ನಾವು ಕೇಳಲ್ಲ. ನಾವು ಕೇಳೋದು ಏನು ಕೇಳ್ತೀವಿ, ನನಗೆ ದುಡ್ಡು ಕೊಡು, ನನ್ನ ವ್ಯಾಪಾರ ಚೆನ್ನಾಗಾಗಲಿ, ನನಗೆ ಹೆಂಡತಿ ಮಕ್ಕಳು ಕೊಡು, ವಿದ್ಯಾಭ್ಯಾಸ ಕೊಡು, ಆಯಿತು ಕೊಟ್ಟ, ನೆಮ್ಮದಿ ತೃಪ್ತಿ ಸಿಗ್ತಾ? ಸಿಗಲಿಲ್ಲ. ಅದಕ್ಕೋಸ್ಕರ ದೇವ್ರ ಹತ್ರ ಕೇಳೋದಕ್ಕೂ ಒಂದು ಯೋಗ್ಯತೆ ಇರಬೇಕು, ಅಥವಾ ನಮಗೆ ಬುದ್ಧಿ ಇರಬೇಕು. ಇದನ್ನು ವಿವೇಕ ಅಂತ ಕರೀತಾರೆ. ಯಾವುದನ್ನು ಕೇಳಬೇಕು ಅನ್ನೋದು ಗೊತ್ತಿರಬೇಕು. ಇಲ್ದಿದ್ರೆ ಏನಾಗುತ್ತೆ ಅಂದರೆ, ರಾಜನ ಹತ್ರ ಹೋಗಿ ಸುಣ್ಣ ನೆಶ್ಯ ಇವನು ಕೇಳಿದ್ನಲ್ಲ ಮೊದಲು, ಅಂಥವು ಕೇಳ್ದಂಗೆ ಆಗುತ್ತೆ. ಈಗ ಆನಂದ ಕೇಳ್ತೀಯಲ್ಲಪ್ಪ, ಆನಂದ ಎಲ್ಲಿದೆ? ಹೊರಗಡೆ ವಸ್ತುಲಿದೆಯಾ? ಇಲ್ಲ, ನಿನ್ನ ಒಳಗಡೆನೇ ಇದೆ. ಮತ್ತೆ ಅದನ್ನು ಕೇಳಬೇಕು. ಅದನ್ನು ಕೇಳಬೇಕಾದ್ರೆ ಏನು ಮಾಡಬೇಕು? ನಿನ್ನ ಸಾಧನೆ ಮಾಡಬೇಕು. ಇದು ಈ ಭಗವದ್ಗೀತೆ ಇದನ್ನು ನಮಗೆ ತಿಳಿಸ್ಕೊಡುತ್ತೆ, ಉಪನಿಷತ್ತುಗಳು ಇದನ್ನು ತಿಳಿಸ್ಕೊಡುತ್ತೆ. ಆದ್ದರಿಂದ ಯಾವ ಕೆಲಸವನ್ನು ಮಾಡ್ತೀವಿ ಅಂತ ಅನ್ನೋದಲ್ಲ ಮುಖ್ಯ, ಹೇಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಇದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ನ್ಯಾಯಾಧಿಪತಿ ಇದ್ದಂತೆ, ತುಂಬ ಒಳ್ಳೆಯವನು, ಅವನು ಬಡ ಕುಟುಂಬದಿಂದ ಬಂದವನು. ಸರಿ, ಒಂದ್ಸಾರಿ ಈ ಜಡ್ಜು ಕೂತಿದ್ದನಂತೆ ರೂಮ್ನಲ್ಲಿ, ಅವನ ಸಬಾರ್ಡಿನೇಟ್ಸ್ ಲಾಯರ್ ಒಬ್ಬ ಬಂದನಂತೆ. ಅವನು ಈ ಜಡ್ಜನ್ನ ಏನಾದರೂ ಮಾಡಿ ಇವನಿಗೆ ಅವಮಾನ ಆದಂಗೆ ಮಾಡಬೇಕು ಅಂತ ಹೇಳಿ ಅವನು ಹೇಳಿದ್ನಂತೆ ಜಡ್ಜ್ ಹತ್ರ, ಸ್ವಾಮಿ ನಾನು ಒಬ್ಬನ ನೋಡಿದ್ದೆ, ಅವನು ಒಂದು ಟ್ಯೂ 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 ಅಂತ ಒಂದು ಇದಿರುತ್ತೆ, ಅದೊಂದು ಇನ್ಸ್ಟ್ರೂಮೆಂಟು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು, ಈ ಹಳ್ಳಿಯವರು ಬಾರಿಸ್ತಾ ಇರ್ತಾರೆ ನೋಡ್ರಿ, ಅದಕ್ಕೇನೋ ಒಂದು ಹೆಸರು ಹೇಳ್ತಾರೆ ಅದಕ್ಕೆ, ದೋಣು ಬಾರಿಸೋದು ಅಂತ, ದೋಣು ಬಾರಿಸುವುದು ಅಂತ. ಅವನು ಅದನ್ನು ಬಾರಿಸ್ಕೊಂಡು ಜೀವನ ಮಾಡ್ತಾ ಇದ್ದ ಅಂತ ಅನ್ನಂತೆ.
ಇದು ಇವನಿಗೆ ಗೊತ್ತಾಯ್ತು ನಾನೇ ಅಂತ, ಇವನು ನನ್ನ ಆಡ್ಕೊಳ್ಳೋದಕ್ಕೆ. ಯಾಕೆಂದರೆ ಇವನು ಸ್ಟ್ರಿಕ್ಟು ನ್ಯಾಯಾಧಿಪತಿ, ಅವನಿಗೆ ಬೇಕಾದಂಗೆ ಇವನು ಜಡ್ಜ್ಮೆಂಟ್ ಕೊಡೋಲ್ಲ, ಇವನಿಗೇನಾದರೂ ಮಾಡ ಅವಮಾನ ಮಾಡಬೇಕು ಅಂತ ಅವನು. ಇವನು ಸಾತ್ವಿಕನಾದ ಒಳ್ಳೆಯಾದ ಹಿಂದೆ ಕಷ್ಟಗಳನ್ನ ಅನುಭವಿಸಿದಂಥ ನ್ಯಾಯಾಧಿಪತಿ. ಅವನು ಹೇಳಿದಂತೆ ಅವನು ಯಾರೂ ಅಲ್ಲ, ನಾನೇ. ಆದರೆ ಚಿಕ್ಕ ವಯಸ್ಸಿನ ನಾನು ಅದನ್ನು ಹಾಡ್ತಾ ಇದ್ದಾಗ, ಪ್ಲೇ ಮಾಡ್ತಾ ಇದ್ದಾಗ ಜನಗಳು ಬಂದು ಎಷ್ಟೊಂದು ಮುತ್ಕೊಳ್ತಾ ಇದ್ದರು, ಸುತ್ತಕೊಂಡಿದ್ದೆ, ಸಂತೋಷ ಪಡ್ತಾ ಇದ್ದರು ನಾನೇ ಅಂತಾರಂದ್ರೆ ಅಂದ್ರಂತೆ. ಇದರ ಅರ್ಥ ಏನು ಅಂತಂದರೆ, ಇವನ ಜಡ್ಜೆ ಮನಸ್ಸಿನ ಸ್ಥಿತಿಯೇ ಬೇರೆ. ಆದ್ದರಿಂದ ಹೀಗೆ ಸನ್ಯಾಸವನ್ನು ಅವಲಂಬಿಸಿದ ಮಾತ್ರದಿಂದ ಹೆಚ್ಚಿನವನಾಗೋದಿಲ್ಲ. ಮತ್ತು ಏನು ಸನ್ಯಾಸ ಅಂದರೆ ಏನು? ಸುಮ್ಮನೆ ಬಟ್ಟೆ ಬದಲಾಯಿಸ್ಕೊಂಬಿಟ್ಟು, ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಸನ್ಯಾಸ ತಗೊಂಬಿಟ್ಟು ಮಾಡ್ಕೊಂಡಿದ್ದ ತಕ್ಷಣ ಅದು ಸನ್ಯಾಸ ಅಂತ ಆಗಲ್ಲ. ಅದನ್ನು ಹೇಗೆ ಮಾಡಿದ್ರೆ ಆ ಸನ್ಯಾಸತ್ವ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಆ ಮೆಟ್ಲು ಮೆಟ್ಲಾಕ್ ಹೋಗ್ಬೇಕು ಅಂತ ಹೇಳಿ ಹಿಂದೆ ಕೆಲವು ಉದಾಹರಣೆಗಳು ಕೊಟ್ಟಿದ್ವಿ. ನಮ್ಗೆ ಆ ಕೆಪ್ಯಾಸಿಟಿ ಇಲ್ಲದೇ ಇದ್ದರೂ ಸನ್ಯಾಸ ದೀಕ್ಷೆ ತೊಗೊಂಡ್ಬಿಟ್ಟು, ಅಥವಾ ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಈ ಈ ಮಠದ್ದು ದೇವಸ್ಥಾನಗಳದ್ದು ಅದರ ಲಾಭಕ್ಕೋಸ್ಕರ ಏನೋ ಸನ್ಯಾಸ ದೀಕ್ಷೆ ಕೊಡಿಸ್ಬಿಟ್ಟು ಮತ್ತೆ ವಾಪಸ್ ಬಂದಿವೆಲ್ಲ ಗೊತ್ತಿದೆ ನಮಗೆ. ಅದಕ್ಕಿಂತ ಕರ್ಮಯೋಗ ಮಾಡಿಕೊಂಡು ಹಂತ ಹಂತವಾಗಿ ಸನ್ಯಾಸಕ್ಕೆ ಹೋಗೋದು ಎಷ್ಟು ಒಳ್ಳೆಯದಲ್ವಾ ಅಂತ ಹೇಳ್ತಾ ಇದ್ದಾರೆ. ಈ ಅಧಿಕಾರ ಇಲ್ಲದವನು ಸನ್ಯಾಸಿಯೇ ಯೋಗಿಯೋ ಆಗುವುದಕ್ಕಿಂತ, ಅಧಿಕಾರ ಇಲ್ಲದೇ ಇರೋನು ಅರ್ಜುನನಿಗೆ ಅದಕ್ಕೆ ಹೇಳಿದ್ದು, ನಿನಗಿನ್ನೂ ಅಧಿಕಾರ ಇಲ್ಲ, ಅದಕ್ಕೋಸ್ಕರ ನೀನು ಕರ್ಮಯೋಗವನ್ನೇ ಮಾಡು. ನೀನು ಮಾಡೋ ಈ ಲೌಕಿಕ ಕರ್ಮವನ್ನೇ ಯುದ್ಧ, ಅದು ಕರ್ಮಕಾಂಡ ಇದರದ್ದು ಅಲ್ಲ, ಕರ್ಮಕಾಂಡದ್ದಾಗಲಿ ಅಥವಾ ಶಾಸ್ತ್ರೀಯ ಕರ್ಮ ಅಲ್ಲ, ಅದು ಸ್ವಧರ್ಮ, ಅದನ್ನೇ ನೀನು ಕರ್ಮಯೋಗದಲ್ಲಿ ಮಾಡು ಅಂತ ಭಗವಂತ ಹೇಳಿದ್ದದ್ದನ್ನು ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಸುಮ್ಮನೆ ಬಟ್ಟೆ ಬದಲಾಯಿಸ್ಕೊಂಬಿಟ್ಟು ಹಣಕ್ಕೋಸ್ಕರ ನಾವು ಮಾಡೋದಕ್ಕಿಂತ ಉತ್ತಮಕರವಾದ ಕರ್ಮವನ್ನೇ ಯೋಗ ರೂಪದಲ್ಲಿ ಮಾಡ್ತಾ ಇರೋದು ತುಂಬ ಒಳ್ಳೆಯದು ಅಂತ ಅರ್ಥ. ಯಾವುದನ್ನು ಸನ್ಯಾಸವೆನ್ನುವರು ಅದು ಕರ್ಮಯೋಗವೆಂದು ತಿಳಿದಿರು. ಕರ್ಮಯೋಗ ಅಂದರೆ ಏನು ಸಾಮಾನ್ಯ ಅಲ್ಲ ಸ್ವಾಮಿ, ಅದು ಸನ್ಯಾಸ ಯೋಗ, ಮತ್ತು ಅದನ್ನು ಭಕ್ತಿ ಅಂತ ಕರೀತಾರೆ, ಅದನ್ನು ಜ್ಞಾನ ಅಂತ ಕರೀತಾರೆ, ಇಷ್ಟು ಕರೀತಾರೆ ಅದಕ್ಕೆ. ಅದನ್ನು ಸನ್ಯಾಸ ಅಂತ ಕರೀತಾರೆ, ಯಾಕೆ? ಎರಡನ್ನ ತ್ಯಾಗ ಮಾಡಿರೋದ್ರಿಂದ. ಯೋಗ ಅಂತ ಕರೀತಾರೆ, ಯಾಕೆ? ಸಮತ್ವಂ ಯೋಗ ಉಚ್ಚತೆಯಿಂದ. ಅದನ್ನು ಭಕ್ತಿ ಅಂತ ಕರೀತಾರೆ, ಯಾಕೆ ಅಂತಂದರೆ ಈಶ್ವರ ಅರ್ಪಣ ಬುದ್ಧಿ, ಈಶ್ವರನಿಗೆ ಅರ್ಪಿಸಿ ಮಾಡೋದರಿಂದ ಈಶ್ವರನು ಸಂತೋಷವಾಗಬೇಕು, ಆ ಪರಮಾತ್ಮನು ಮೆಚ್ಚೋ ಹಾಗೆ ನನ್ನ ಕೆಲಸ ಮಾಡಬೇಕು, ಹರ ಮೆಚ್ಚಬೇಕು ನಾನು ಮಾಡೋ ಕೆಲಸವನ್ನು, ಇದನ್ನೇ ಕಾಯಕವೇ ಕೈಲಾಸ. ನಿಜವಾಗ್ಲು ನಾವು ಈಗ ಮಾಡಿದ್ರೆ ನಮ್ಗೆ ಸ್ವರ್ಗ ಇಲ್ಲೇ ಸಿಗುತ್ತೆ. ಸ್ವರ್ಗ ಅಂದರೆ ಏನು? ಮನಸ್ಸು ಸಮಾಧಾನ, ಮತ್ತು ನನಗೆ ಧ್ಯಾನ ಮಾಡೋದಕ್ಕೆ ಯೋಗ್ಯತೆ ಕ್ವಾಲಿಫಿಕೇಶನ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ಇದನ್ನು ಭಕ್ತಿ ಅಂತ ಕರೆದ್ರು, ಇದನ್ನು ಜ್ಞಾನ ಅಂತ ಯಾಕೆ ಕರೆದ್ರು? ಈಶ್ವರ ಅರ್ಪಣ ಬುದ್ಧಿಯಿಂದ ಮಾಡೋದರಿಂದ ಇದನ್ನು ಭಕ್ತಿ ಅಂತ ಕರೆದ್ರು, ಭಗವಂತನ ಸೇರಿಸ್ಕೊತೀವಿ. ಇನ್ನು ಜ್ಞಾನ ಅಂತ ಕರೆದ್ರಲ್ಲ ಇದನ್ನು ಯಾಕೆ? ನಮಗೆ ನೇರವಾದ ಜ್ಞಾನವನ್ನೇ ತಂದು ಕೊಟ್ಬಿಡುತ್ತೆ ಮೋಕ್ಷ. ನೇರಾದ ಜ್ಞಾನ, ವಸ್ತುತಂತ್ರವಾದ ಜ್ಞಾನ ನಮಗೆ ಮೋಕ್ಷವೇ ತಂದುಕೊಡೋದ್ರಿಂದ ಇದನ್ನು ಜ್ಞಾನ ಅಂತ ಕರೆದಿದೆ. ಅದು ಕರ್ಮಯೋಗಕ್ಕೆ ಇಷ್ಟು ಬೆಲೆ ಇದೆ. ಕರ್ಮಯೋಗವನ್ನು ಯೋಗವೆಂದಿರುವುದು ಹೇಗೆ ಅಂದರೆ ಸಂಕಲ್ಪ ತ್ಯಾಗದಿಂದ. ಯಾವನು ಸಂಕಲ್ಪವನ್ನು ಮಾಡ್ತಾನೋ ಅವನಿಗೆ ಕಾಮ ಉಂಟಾಗುತ್ತೆ, ಅವನಿಗೆ ಸಂಕಲ್ಪ. ಕರ್ಮಯೋಗದಲ್ಲಿ ನಮಗೇನಾಗುತ್ತೆ, ಯಾವಾಗಲೂ ನಮ್ಮ ಸಂಕಲ್ಪಗಳೇ ಇರುತ್ತೆ. ಮನಸ್ಸು ಸಂಕಲ್ಪ ವಿಕಲ್ಪಗಳು, ಸಂಕಲ್ಪ ವಿಕಲ್ಪಗಳು. ನೀವು ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಹೋಗಿ ತೆಂಗಿನಕಾಯಿ ಮೊದಲಿಂದ ಒಂದು ತೆಂಗಿನಕಾಯಿ ಉಡಿಸೋರು, 100 ತೆಂಗಿನಕಾಯಿ, 10 ತೆಂಗಿನಕಾಯಿ ಉಡಿಸೋರು, ಅವ್ರ ಮನಸ್ಸಿನಲ್ಲಿ ಸಂಕಲ್ಪ ಇರುತ್ತೆ ನೋಡ್ರಿ. ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದೇನು? ನನ್ನ ಯೋಗಕ್ಷೇಮ ಚೆನ್ನಾಗಿರಲಿ, ಸಂಕಲ್ಪನೇ ಅವು, ಪ್ರತಿಯೊಂದು ಸಂಕಲ್ಪವೇ ಹೀಗೆ. ಆದ್ದರಿಂದ ಅವುಗಳು ಅವುಗಳನ್ನ ಬಿಟ್ಟುಬಿಡ್ತೀವಲ್ಲ ನಾವು, ಆ ಸಂಕಲ್ಪನೆ ಹೋಗ್ಬಿಡುತ್ತಲ್ಲಿ. ಆದ್ದರಿಂದ
ಸಂಕಲ್ಪನೂ ಇಲ್ಲ, ವಿಕಲ್ಪನೂ ಇಲ್ಲ. ಮತ್ತೇನಾಗುತ್ತೆ? ಮನಸ್ಸು ಸಮಾಧಾನದಿಂದ ಇರುತ್ತೆ. ಮತ್ತೆ ನೀವು ಕರ್ಮಯೋಗ ಮಾಡೋದ್ರಿಂದ ಇನ್ನೇನೇನು ಲಾಭ ಆಗುತ್ತೆ ಗೊತ್ತಾ? ಮನಸ್ಸಿಂದು ಸಂಕಲ್ಪ ವಿಕಲ್ಪ ಬಿಟ್ಬಿಡುತ್ತೆ, ಮನಸ್ಸು ಸಮಾಧಾನವಾಗಿರುತ್ತೆ. ನೆಕ್ಸ್ಟು ಬುದ್ಧಿ ಡಿಸೈಡ್ ಮಾಡೋದು, ಅದು ಮಾಡ್ಲಾ ಇದು ಮಾಡ್ಲಾ, ಅದು ಮಾಡ್ಲಾ ಇದು ಮಾಡ್ಲಾ, ನಾನು ಭಕ್ತಿ ಮಾರ್ಗ ಇಟ್ಕೊಳ್ಳ, ಜ್ಞಾನ ಮಾರ್ಗ ಇಟ್ಕೊಳ್ಳ, ನಾನು ಜಪ ಇಟ್ಕೊಳ್ಳ ಅಥವಾ ವಸ್ತುತಂತ್ರವ ಸಾಧನೆ ಮಾಡ್ಲಾ, ಹೀಗೆ ಡಿಸೈಡ್ ಮಾಡ್ತಾ ಇರುತ್ತೆ. ಅದು ಸುಮ್ಮನಾಗ್ಬಿಡ್ಬೇಕು ಬುದ್ಧಿ. ಅದಾಗಿದ ತಕ್ಷಣ ಚಿತ್ತ ಹಿಂದಿಂದೋ ಮುಂದಿಂದೋ ಏನೋ ನೆನೆಸ್ಕೊಳ್ತಾ ಇರುತ್ತೆ, ಅದನ್ನು ಬಿಟ್ಬಿಡ್ಬೇಕು. ಇಷ್ಟೆಲ್ಲ ಬಿಟ್ಟರೆ ಈ ಪ್ರಮಾತೃತ್ವ ಇರ್ತಾನಲ್ಲ, ಡೂಪ್ಲಿಕೇಟ್ ಐ, ಸ್ಮಾಲ್ ಐ, ಇವನು ಎತ್ಕೊತಾನೆ, ಎಲ್ಲ ನಾನೇ ಮಾಡಿದ್ದು ಅಂತಾನೆ, ಏ ಸುಮ್ಮನೆ ಇರು ನೀನು, ನೀನೇನು ಮಾಡ್ತೀಯ ಅಂತ. ಅದಕ್ಕೆ ದೇವರನ್ನ ಸೇರಿಸ್ಕೊಂಡಿರೋದು. ಆ ದೇವರನ್ನ ಸೇರಿಸ್ಕೊಂಡಾಗ ಎಲ್ಲ ದೇವರು ಮಾಡ್ತಾರೆ, ನೀನು ಸುಮ್ಮನೆ ಇರು ಅಂತ ಅವನಿಗೆ ತಲೆ ಮೇಲೆ ಮಟುಕ್ತಾ ಇರಬೇಕು. ಹಾಗೆ ಈ ನಾಲ್ಕನ್ನು ಬಿಟ್ಟರೆ ನಮಗೆ ಧ್ಯಾನ ಚೆನ್ನಾಗಾಗುತ್ತೆ. ಧ್ಯಾನ ಆದರೆ ದೇವರು ಸಿಗ್ತಾನೆ ಅಂತ ಹೇಳ್ತಾ ಇರೋದು. ಆದ್ದರಿಂದ ಸಂಕಲ್ಪವನ್ನು ತ್ಯಾಗ ಮಾಡಬೇಕು, ಸಂಕಲ್ಪವನ್ನೇ ತ್ಯಾಗ ಮಾಡಿಬಿಡೋದು. ಹಾಗೆ ಯಾವಾಗ ಸಂಕಲ್ಪ ತ್ಯಾಗ ಮಾಡಿಬಿಟ್ರೋ ಕಾಮ ಇಲ್ಲ, ಕಾಮ ಇಲ್ವೋ ಕ್ರೋಧ ಇಲ್ಲ, ಕ್ರೋಧ ಎಲ್ಲಿಲ್ವೋ ಲೋಭ ಇಲ್ಲ, ಒಂದಕ್ಕಿಂತ ಒಂದಿಲ್ಲ. ಕಾಮದಿಂದ ಕರ್ಮ, ಕರ್ಮದಿಂದ ಲೋಭ, ಇದೆಲ್ಲ ಪೂರ್ತಿ ಹೊರಟೋಗ್ಬಿಡುತ್ತೆ. ಆದ್ದರಿಂದ ಕರ್ಮಯೋಗಿಯು ಎಲ್ಲ ಸಂಕಲ್ಪಗಳನ್ನು ಬಿಡುವುದಿಲ್ಲವಾದರೂ, ಕರ್ಮಯೋಗಿಗೆ ಎಲ್ಲ ಸಂಕಲ್ಪ ಬಿಡೋಕೆ ಬರೋದಿಲ್ಲ, ಆದರೆ ಕರ್ಮಫಲ ನಾನು ಮಾಡ್ತಾ ಇದ್ದೀನಿ ಅವರೆರಡನ್ನು ಬಿಟ್ಟರೂ ಸಾಕು ಅವನು ಉದ್ಧಾರ ಆಗ್ಬಿಡ್ತಾನೆ ಅಂತ ಹೇಳ್ತಾ ಇರೋದು. ಎಲ್ಲವನ್ನೂ ಬಿಡೋದಕ್ಕೆ ಯಾರಿಗಾಗದು? ಮುಕ್ತನ ಆದವನಿಗೆ. ಅದಕ್ಕೋಸ್ಕರ ನೀನು ಅಷ್ಟೊಂದು ಬಿಡಕ್ಕೆ ಹೋಗಬೇಡ, ಕರ್ಮಯೋಗಿಗೆ ಎರಡನ್ನು ಬಿಡು ಸಾಕು. ಆ ಎರಡು ಬಾದಾಮಿ ಕಾಯಿ ಬಿಟ್ಬಿಡು, ನಿನ್ನ ಕೈ ವಾಪಸ್ ಬರುತ್ತೆ ಅಂತಾರಲ್ಲ ಹಾಗೆ, ಅವುಗಳನ್ನ ಎರಡು ಬಿಡು ಅಂತ ಹೇಳ್ತಾರೆ. ಕರ್ಮಯೋಗಿಯು ಎಲ್ಲ ಸಂಕಲ್ಪಗಳನ್ನು ಬಿಡುವುದಿಲ್ಲವಾದರೂ ಕರ್ಮದ ಫಲತ್ಯಾಗವನ್ನು ಮಾಡ್ತಾ ಇದ್ದಾನೆ. ಅದರಿಂದ ಫಲೋದ್ದೇಶದಿಂದ ಸಂಕಲ್ಪವನ್ನು ಮಾಡುವಂತ ಬಿಟ್ಬಿಟ್ಟಿರ್ತಾನೆ, ನಾನು ಮತ್ತೆ ಫಲ ಎರಡನ್ನು ಬಿಟ್ಟಿರ್ತಾನೆ. ಮತ್ತು ಅವನು ಕರ್ಮ ಯಾತಿಗೋಸ್ಕರ ಮಾಡ್ತಾನೆ, ಈಶ್ವರನು ಸಂತುಷ್ಟನಾಗಲಿ ಅಂತ, ಈಶ್ವರನ ತೃಪ್ತಿ ಆಗಬೇಕು ಅದಕ್ಕೋಸ್ಕರ ಅನ್ನೋ ಇಚ್ಛೆ ಅವನಿಗೆ ಇರೋದು ನಿಜ. ಆದರೆ ಇಚ್ಛೆ ಅವನಿಗೆ ಉಳಿದ ಸಂಕಲ್ಪಗಳ ತ್ಯಾಗಕ್ಕೆ ಕಾರಣವಾಗುತ್ತೆ. ನೀವು ಯಾವಾಗ ದೇವರನ್ನ ಸೇರಿಸ್ಕೊತೀರೋ ಆ ದೇವರು ಎಲ್ಲವನ್ನೂ ಕೊಡ್ತಾನೆ. ನೀವು ಕರ್ಮಯೋಗ ರೂಪದಲ್ಲಿ ಮಾಡಿ, ನೀವು ಕೇಳದೇ ಇದ್ದರೂ ಭಗವಂತ ಇವನು ನನ್ನ ಭಕ್ತ, ನಮ್ಮ ಯೋಗಕ್ಷೇಮ ಅವನು ನೋಡ್ಕೊತಾನೆ. ನಾನು ನೋಡಿಕೊಂಡ್ರೆ ಹೆಂಗಿರುತ್ತೆ ಗೊತ್ತು ನಮಗೆ, ಇಲ್ಲಿವರೆಗೂ ನೋಡ್ಕೊಂಬಂದಿದ್ದೀವಿ. ಅವನ್ನ ನೋಡ್ಕೊಳ್ಳೋಕೆ ಶುರು ಮಾಡಿದ್ರೆ ಹೇಗಿರುತ್ತೆ? ನಮಗೇನು ಚಿಂತನೆ ಮಾಡಬೇಕಾ? ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಅಂತ ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾವು ಪ್ರಪಂಚ ಚಿಂತನೆ ಮಾಡ್ತೀವಿ, ಎಷ್ಟು ಚಿಂತೆ, ನೂರಾರು ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದರ ನಡಿಗೆಯ ಚಿಂತೆ, ಒಂದೋದ್ರೆ ಇನ್ನೊಂದು ಚಿಂತೆ. ಈ ನೂರಾರು ಚಿಂತನೆ ಮಾಡೋ ಬದಲು ಒಂದು ಚಿಂತೆ ಮಾಡಪ್ಪ, ಏನದು? ರಾಮನ ಚಿಂತೆ ಮಾಡು, ಎಲ್ಲ ಅವನ್ನ ನೋಡ್ಕೊತಾನೆ. ಒಂದು ಚಿಂತೆ ಮಾಡೋದು ಸುಲಭನ, ನೂರಾರು ಚಿಂತನೆ ಮಾಡೋದು ಸುಲಭನ, ಲೆಕ್ಕ ಹಾಕ್ಕೊಂಡ್ರೆ ಅಂತ ಭಗವಂತ ನಮಗೆ ಬಿಡ್ತಾನೆ. ತುಂಬ ಸುಲಭ ಇದು, ದೇವರನ್ನ ಸೇರಿಸ್ಕೊಳ್ರಿ, ಎಲ್ಲ ಅವನು ನೋಡ್ಕೊತಾನೆ, ಇವನು ನನ್ನ ಭಕ್ತ, ಇವನು ನಾನು ಬಿಟ್ಟರೆ ಆಗುತ್ತಾ ಅಂತ ಹೇಳಿ ಎಲ್ಲ ಅವನು ನೋಡ್ಕೊತಾನೆ. ನಮಗೆ ಅದಕ್ಕೆ ಚಿಂತೆ, ನಾವು ಬರೀ ರಾಮನ ಜಪ ಮಾಡಿದ್ರೆ ಆನಂದನೂ ಸಿಗುತ್ತೆ, ಈ ಸಂಸಾರ ಚಿಂತೆ ಮಾಡಿದ್ರೆ ರಾಗ ದ್ವೇಷಗಳು ದುಃಖ ಇವುದರಲ್ಲೇ ನಾವು ಸಾಯ್ತಾ ಇರ್ತೀವಿ. ಆದ್ದರಿಂದ ಫಲತ್ಯಾಗವಾದ ಕರ್ಮಯೋಗವನ್ನು ಸನ್ಯಾಸಿ, ಯೋಗಿ, ಭಕ್ತ ಮತ್ತು ಜ್ಞಾನಿ ಅಂತ ಹೋಗಲಿರೋದು ಗೌಣ ವೃತ್ತಿಯಿಂದ. ಓಂ ಶಾಂತಿ. ಇಲ್ಲಿ ನಿಲ್ಲಿಸ್ತೀನಿ.